23ನೇ ವಾಕ್ಯ ಈ ಜ್ಞಾನೋಕ್ತಿ 4:23 ನಮ್ಮ ಸಹೋದರಿ ಓದಬೇಕಾಗಿ ಕೇಳ್ಕೊಂತೀನಿ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವ ಧಾರೆಗಳು ಹೊರಡುವವು. ನೋಡ್ರ, ನಿನ್ನ ಒಂದು ಹೃದಯವನ್ನು ಬಹು ಜಾಗರೂಕತೆಯಿಂದ ನೀನು ಕಾಪಾಡಿಕೋ, ಯಾಕಂದ್ರೆ ಅದರಿಂದ ಜೀವ ಧಾರೆಗಳು ಹೊರಡುವವು ಅಂತ ಹೇಳ್ತಾರೆ ಅಲ್ಲ. ಸರಿ, ನೋಡ್ಬೇಕಾರೆ ಏನಪ್ಪ ಇದು ಹೇಳೋದು, ನಮ್ಮ ಹೃದಯನ ನೀನು ಕಾಪಾಡ್ಕೋ ಅಂತಂದ್ಬಿಟ್ಟು ಹೇಳ್ತಾರಲ್ಲ. ಸೊ ಅದಕ್ಕೆ ನೋಡ್ಬೇಕಾರೆ ಕೀಪ್ ದೈ ಹಾರ್ಟ್ ವಿತ್ ಆಲ್ ಡಿಲಿಜೆನ್ಸ್ ಫಾರ್ ಔಟ್ ಆಫ್ ಇಟ್ ಆ ದ ಇಶ್ಯೂಸ್ ಆಫ್ ಲೈಫ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಹಾಗೆ ನಮ್ಮ ಹೃದಯವನ್ನು ನಾವು ಸಂಪೂರ್ಣವಾಗಿ ಬಹು ಜಾಗರೂಕತೆಯನ್ನು ಕಾಪಾಡ್ಕೊಳೋದನ್ನೇನು, ಹಾಗೆ ನಮ್ಮನ್ನು ಹಾರ್ಟು ಅಟ್ಯಾಕ್ ಆಗದೆ ರೀತಿಯಲ್ಲಿ ನಾವು ಜಾಗರೂಕತೆ ಕಾಪಾಡಬೇಕಾ ಅಂತ ನೋಡಿದ್ರೆ ನಮ್ಮ ಕೈಲಿ ಅದು ಖಂಡಿತವಾಗಿ ಏನಿಲ್ಲ, ಸಾಧ್ಯ ಇಲ್ಲ. ಒಂದು ಮಟ್ಟಕ್ಕೆ ನಾವೇನು ಮಾಡ್ಬೋದು, ಕೆಲವೊಂದು ಪ್ರಿಕಾಷನ್ಸ್ ತಗೊಬೋದು ಅಷ್ಟೇ. ಅದನ್ನು ಡಾಕ್ಟ್ರ್ ಕೈಲಿ ಕೂಡ ಕಾಪಾಡೋಕ್ಕೇನಿಲ್ಲ, ಸಾಧ್ಯ ಇಲ್ಲ. ಯಾವ ಮನುಷ್ಯ ಯಾವಾಗ ಯಾವ ಥರ ಸಾಯ್ತಾರೋ ಅಂತಂದ್ಬಿಟ್ಟು ನಮ್ಮ ಕೈಲೇನಿಲ್ಲ, ಅದಿಲ್ಲ. ಹಾಗಂದ್ರೆ ಇಲ್ಲಿ ಜ್ಞಾನೋಕ್ತಿಯಲ್ಲಿ ಒಂದು ಜ್ಞಾನಿಯಾಗಿರೋಂಥ ಸೋಲೊಮೋನು ಅವನು ಖಂಡಿತವಾಗೂ ನಮ್ಮ ಹೃದಯದ ಬಗ್ಗೆ ಹೇಳ್ತಾ ಇದ್ದಾನಾ ಅಂತ ನೋಡ್ಬೇಕ್ರೆ ಖಂಡಿತವಾಗೂ ಇಲ್ಲ. ಅವನು ಆತ್ಮಿಕ ಹೃದಯದ ಬಗ್ಗೆ ಏನು ಮಾಡ್ತಿರ್ಬೇಕು ಅಲ್ಲಿ ಅಲ್ಲಿ ನಮಗೆ ಹೇಳ್ತಾ ಇರ್ಬೇಕು. ಅಂದರೆ ಇವತ್ತಿನ ಒಂದು ಪಾಠದಲ್ಲಿ ನಾವೇನಪ್ಪ ನೋಡೋಣ, ಸತ್ಯವೇದದಲ್ಲಿ ಹೃದಯ ಅಂದರೆ ಆತ್ಮಿಕ ಅರ್ಥ ಏನು, ಅದನ್ನು ಬಹು ಜಾಗರೂಕತೆಯಿಂದ ಕಾಪಾಡ್ಕೊ ಅಂತ ಹೇಳ್ತಾರಲ್ಲ, ಯಾತಕ್ಕಾಗಿ ಕಾಪಾಡಬೇಕು ಅಂತ ನೋಡೋಣ. ಆಮೇಲೆ ಹೇಗೆ ಕಾಪಾಡಬೇಕು ಅಂತ ನೋಡೋಣ. ಆಮೇಲೆ ಇದು ನಾವು ಸರಿಯಾದ ರೀತಿ ಕಾಪಾಡ್ಕೊಂಡಿಲ್ಲ ಅಥವಾ ನಮ್ಮಲ್ಲಿನ ತೊಂದರೆಗಳಿತ್ತು ಅಂತಂದರೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಳೋದು, ಅದಕ್ಕೆ ಸೊಲ್ಯೂಷನ್ ಏನಂತೂ ಕೂಡ ನಾವೇನು ಮಾಡೋಣ, ನಾವು ನೋಡೋಣ ಅದರ. ಅದಕ್ಕೆ ಮೊದಲನೇದಾಗಿ ಇದು ಖಂಡಿತವಾಗೂ ಇದು ಆತ್ಮಿಕವಾಗಿ ಹೃದಯ ಅಂದರೆ ಅರ್ಥದಲ್ಲಿ ಏನು ಮಾಡ್ತಾ ಇದ್ದೀವಿ ಇಲ್ಲಿ ಜ್ಞಾನ ಆಗ್ತಿಲ್ಲಿ ಎಂತ ಜ್ಞಾನಿಯಾಗಿರೋಂಥ ಸೋಲೊಮೋನ್ ನಮ್ಗೆ ಏನು ಮಾಡ್ತಾನೆ ಹೇಳ್ತಾನೆ. ಅಂದರೆ ಬೈಬಲ್ನ ಹೃದಯ ಅಂತಂದ್ರೇನು ಅಂತ ನೋಡ್ಬೇಕಾರೆ ಏನ್ರಿ, ಅದು ಮನಸ್ಸು, ಅದರ ಆಸೆ ಉದ್ದೇಶ, ಅದರ ಏನ್ರಿ ನಮ್ಮ ಆಕಾಂಕ್ಷೆಗಳನ್ನ ಏನು ಮಾಡ್ತಾ ಇದ್ದೋ ಇದು ಸೂಚಿಸೋದಾಗಿದೆ ಅದರ. ಸರಿ, ಇದಕ್ಕೆ ನಮಗೆ ಸತ್ಯವೇದದಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಓದನ ಹಿಬ್ರಿಯರಿಗೆ ಬಂದ ಪತ್ರಿಕೆ 8:10 ಹೀಬ್ರೂಸ್ chapter 8:10. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ಹೇಳ್ತಾರೆ ಅವರ ಆಜ್ಞೆಗಳನ್ನು ದೇವರೇನ್ ಮಾಡ್ತಾರೆ ಅವರ ಮನಸ್ಸಿನಲ್ಲಿ ಇಡುವೆನು. ಆ ಒಂದು ಪ್ರಮಾಣಗಳನ್ನ ಎಲ್ಲಪ್ಪ ಬರೀತಾರೆ ದೇವರು ಅಂತಂದ್ರೆ ಏನ್ರಿ, ತನ್ನ ಒಂದು ಹೃದಯದ ಮೇಲೆ ಬರೀತಾರೆ ಅಂತ ನಾವೇನ್ ಮಾಡ್ತಿದ್ರ. ಸೊ ಇಲ್ಲಿ ನೋಡ್ಬೇಕಾರೆ ಇಲ್ಲಿ ಎರಡು ಮಾತನ್ನು ಹೇಳ್ತಾರೆ ನೋಡಿ. ಫಸ್ಟ್ ಗಮನಿಸ್ಬೇಕಂದ್ರೆ ಹೇಳ್ತಾರೆ, ಫಸ್ಟ್ ದೇವರು ಮನಸ್ಸಲ್ಲಿ ಬರೀತಂತೆ, ನೆಕ್ಸ್ಟ್ ಹೃದಯದಲ್ಲಿ ಬರೀತಾರೆ ಅಂತ ಹೇಳ್ತಾರೆ. ಹಂಗಾರೆ ಇಲ್ಲಿ ಮನಸ್ಸು ಮತ್ತೆ ಹೃದಯ ಅಂತ ಹೇಳ್ಬೇಕಾರೆ ಎರಡು ಏನ್ರಿ ಸಪ್ರೇಟ್ ಸಪ್ರೇಟ್ ಆಗಿರೋಂಥ ಮಾತುಗಳು ಏನಾಗಿದೆ ಇಲ್ಲಿದೆ. ಇಂಗ್ಲೀಷ್ ಹೇಳ್ಬಿಡ್ತಾರೆ, ಫಸ್ಟ್ ಐ ವಿಲ್ ರೈಟ್ ಇಟ್ ದೆಮ್ ಅಪಾನ್ ದೇರ್ ಮೈಂಡ್, ದೆನ್ ಐ ವಿಲ್ ರೈಟ್ ಇಟ್ ಅಪಾನ್ ದೇರ್ ಹಾರ್ಟ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಹಂಗಾರೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಏನ್ರಿ ಮನಸ್ಸಲ್ಲಿ ಬರೆಯೋದಂದ್ರೆ ಅರ್ಥ ಏನೋ ಅಲ್ದರ, ನಮ್ಮ ಮೈಂಡಲ್ಲಿ ಇಂಟೆಲಿಜೆಂಟ್ ಆಗಿ ಬರೆಯುವಂಥ ಒಂದು ಅರ್ಥ ಅಂದ್ರೆ ಏನೋ, ಅದು ಆಗಿದ್ದ ನಂತರ ಹೃದಯದಲ್ಲಿ ಬರೆಯುವಂಥ ಅರ್ಥ ಅಂದೇನು ಅಂತ ನೋಡ್ಬೇಕಾರೆ ಇದು ಕ್ರಿಸ್ತನ ರಾಜ್ಯದಲ್ಲಿ 1000 ವರ್ಷದಲ್ಲಿ ಕ್ರಿಸ್ತನು ಅವರು ಮಾಡುವಂಥ ಒಂದು ಕೆಲಸದ ಬಗ್ಗೆ ಅಂತ ಹೇಳ್ತಾರೆ. ಅಂದರೆ ದೇವರು ಕ್ರಿಸ್ತನ ರಾಜ್ಯದಲ್ಲಿ ಫಸ್ಟ್ ದೇವರ ಒಂದು ಸತ್ಯನ, ದೇವರ ಒಂದು ನೀತಿ ನ್ಯಾಯ ನಿಬಂಧನೆಗಳನ್ನ ದೇವರೇನು ಮಾಡ್ತಾರೆ ಎಂತ ಇಂಟೆಲೆಕ್ಚುಯಲ್ ಆಗಿ ಏನು ಮಾಡ್ತಾರೆ ಇನ್ಫಾರ್ಮೇಷನ್ ಥರ ಫಸ್ಟ್ ಅವ್ರಿಗೆ ಏನು ಮಾಡ್ತಾರೆ ಅವ್ರ ಜ್ಞಾನದಲ್ಲಿ ಏನು ಮಾಡ್ತಾರೆ ದೇವರು ಅವ್ರ ವಾಕ್ಯನ ಬರೆಸ್ತಾರೆ. ಆದರೆ ಹೋಗ್ತಾ 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 ದೇವ್ರು ಇಲ್ಲಿಗೆ ಬಿಡೋದಿಲ್ವಂತೆ, ಇದನ್ನು ಯಾವ ಥರ ಅದನ್ನ ಅಳವಡಿಸ್ಕೊಬೇಕು ಅಂತ ಮಾಡ್ತಾರೆ ಅಂತಂದರೆ ಕೊನೆಗೆ ಅವರ ಹೃದಯದಲ್ಲಿ ಏನಾಗಿರಬೇಕು ಇದಿರಬೇಕು, ಆ ಥರ ಮಾಡ್ಬಿಡ್ತಾರೆ. ಅದಕ್ಕೆ ನಾವು ಯೇಸು ಕ್ರಿಸ್ತನ ಬಗ್ಗೆ ಕೂಡ ಓದ್ಬೇಕಾದ್ರೆ ಯೇಸು ಕ್ರಿಸ್ತ ಜ್ಞಾನಸ್ನಾನ ತೊಗೊಂಡು ಬರ್ಬೇಕಾದ್ರೆ ಏನು ಹೇಳ್ತಾರೆ, ಈಗೋ ದೇವರೇ ನಿಂಚಿತ ಒಂದು ನಿರ್ವಸತಿಗೆ ಬರ್ತಾ ಇದ್ದೀನಿ, ಪುಸ್ತಕದ ಸುರುಳಿಯಲ್ಲಿ ಬರೆದಿದೆಯಲ್ಲ ಅಂತ ಹೇಳ್ತಾರೆ. ಸೊ ಪುಸ್ತಕದ ಸುರುಳಿಯಲ್ಲಿ ಬರೆದಿದೆ ಅಂತಂದರೆ ಏನರ್ಥ, ಯೇಸು ಕ್ರಿಸ್ತು ದೇವ್ರ ಆಜ್ಞೆಗಳೆಲ್ಲ ಪುಸ್ತಕದ ಸುರುಳಿ ಬರೆದಿದೆಯಲ್ಲ ಅಂತಂದ್ಬಿಟ್ಟು ದೇವಾಲಯದಲ್ಲಿ ಅಂತ ಗ್ರಂಥದ ಬಗ್ಗೆ ರೆಫರೆನ್ಸ್ ಹೇಳ್ತಾ ಇದ್ರ ಅಂತಂದರೆ ಇಲ್ಲ. ಅದು ಮಾತ್ರ ಅಲ್ಲ, ಅವರು ದೇವರ ಒಂದು ಏನ್ರಿ ಪ್ರಮಾಣಗಳನ್ನು ಎಲ್ಲಪ್ಪ ಬರ್ಕೊಂಡಿದ್ರು ಅಂತಂದರೆ ತನ್ನ ಹೃದಯದಲ್ಲಿ ಏನು ಮಾಡಿದ್ರು ಅವರು ಬರ್ಕೊಂಡಿದ್ರು. ಸೊ ಅಂದರೆ ಇಲ್ಲಿ ನಮ್ಗೇನಪ್ಪ ಗೊತ್ತಾಗ್ತಾರೆ ಅಂತಂದರೆ ಏನ್ರಿ ಹಾರ್ಟ್ ಅಂತ ಹೇಳ್ಬೇಕ್ರೆ ಹೃದಯದಿಂದ ಅಂದರೆ ಮನಸ್ಪೂರ್ವಕವಾಗಿ ಅದರ ನಮ್ಮ ಉದ್ದೇಶಗಳನ್ನ ಏನು ಮಾಡ್ತಾ ಇಲ್ಲಿ ಇಲ್ಲಿ ಸೂಚನೆ ಮಾಡೋದು ಆಗಿದೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿ ನೋಡ್ಬೇಕಾರೆ ಇಲ್ಲಿ 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 ಹೃದಯ ಅಂತಂತ ಹೇಳ್ಬೇಕಾರೆ ಏನ್ರಿ ಜಸ್ಟ್ ನಾಟ್ ಮೈ ಫಿಸಿಕ್ ಒಂದು ಬೇಸಿಕ್ ನಾಲೆಜ್ ಬಗ್ಗೆ ಏನು ಮಾಡ್ತಾ ಇಲ್ಲ ಅಲ್ಲಿ ಹೇಳ್ತಾ ಇಲ್ಲ, ನಮ್ಮ ಮನಸ್ಸಿಂದ ಮನಸ್ಪೂರ್ವಕವಾಗಿ ಬರುವಂಥ ವಿಚಾರ ಏನು ಮಾಡ್ತಾರೆ ಹೇಳ್ತಾರೆ. ಇದಕ್ಕೆ ಜ್ಞಾನೋಕ್ತಿಯಲ್ಲಿ ಹೇಳ್ತಾರೆ ಅಂದರೆ ನೋಡಪ್ಪ
ಈ ಒಂದು ನಿನ್ನ ಮನಸ್ಸನ್ನು ಏನ್ ಮಾಡು, ಬಹು ಜಾಗರೂಕತೆ ನಿಮ್ಮ ನೀನು ಕಾಪಾಡಿಕೋ. ಯಾಕಂದ್ರೆ ಅದರೊಳಗಿಂದ ಜೀವಧಾರೆಗಳು ಏನಾಗ್ತಾರೆ ಬರ್ತಾರೆ. ಅಂದರೆ ನಾವು ಜೀವಂತವಾಗಿರ್ತಿರೋ ಅಥವಾ ಎಂತಾರೆ ಪರ್ಮನೆಂಟ್ ಆಗಿ ನಾಶ ಆಗ್ಬಿಡ್ತಿರೋ ಅಂತಂಬಿಟ್ಟು ಯಾವ್ದ್ರ ಮೇಲಪ್ಪ ಡಿಪೆಂಡ್ ಆಗ್ತಾರೆ ಅಂದರೆ ನಮ್ಮ ಹೃದಯದ ಮೇಲೆ ಏನಾಗ್ತಾರೆ ಅಲ್ಲಿ ಡಿಪೆಂಡ್ ಆಗ್ತಾರೆ. ಅಲ್ವರ ನಾವು ಬೇರೆ ಏನಾದ್ರು ವಿಚಾರದಲ್ಲಿ ಡಿಪೆಂಡ್ ಆಗಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕಾಂಪ್ರಮೈಸ್ ಮಾಡ್ಕೊಬೋದಾಗಿತ್ತು. ಅಲ್ವರ ಪರವಾಗಿಲ್ಲ ಬಿಡಪ್ಪ ಅಂತಂದ್ಬಿಡ. ಆದರೆ ಹೃದಯದಲ್ಲಿ ಮಾತ್ರ ದೇವರು ಯಾವುದೇ ವಿಚಾರಕ್ಕೆ ಕಾಂಪ್ರಮೈಸೇ ಮಾಡೋಕ್ಕೋಗಲ್ಲ. ಇದು ಎಷ್ಟೋ ಜನಕ್ಕೆ ಏನಾಗಿರ್ಬೋದು, ಆಶ್ಚರ್ಯ ಆಗಿರ್ಬೋದು. ಏನು ಬ್ರದರ್ ಹೃದಯದ ಮೇಲೆ ಇಷ್ಟೊಂದು ಡಿಪೆಂಡ್ ಆಗಿದೆಯಾ? ದೇವ್ರು ನಮ್ಮ ಕಿರೀಟನ ಹೃದಯದ ಮೇಲೆ ಕೊಡ್ತಾರ? ನಮ್ಮ ಹೃದಯ ಏನು ಥಿಂಕ್ ಮಾಡ್ತಾರೆ, ನಮ್ಮ ಹೃದಯದ ಮೇಲೆ ನಾವು ಏನು ನಿರ್ಧಾರಗಳು ತೊಗೊಂತೀರೋ ಅದ್ರ ಮೇಲೆ ನಿರ್ಧಾರ ಮಾಡ್ತಾರೆ ಅಂದರೆ ಎಸ್ ಅಫ್ಕೋರ್ಸ್. ದೇವರು ನಮ್ಮ ಕಾರ್ಯದಲ್ಲಾಗಲಿ ನಮ್ಮ ಜ್ಞಾನದಲ್ಲಾಗಲಿ ಏನ್ರಿ ನಮ್ಮ ಒಂದು ಸಾಮರ್ಥ್ಯದಲ್ಲಾಗಲಿ ದೇವ್ರೇನು ಮಾಡಲ್ಲ, ನಮ್ಮನ್ನ ಜಜ್ಮೆಂಟೇ ಮಾಡೋಕ್ಕೋಗಲ್ಲ. ನಮ್ಮ ಜಜ್ಮೆಂಟ್ ಏನಿದ್ರೂ ಯಾರ ಬೇಸಿಸ್ ಮೇಲೆ ಮಾಡ್ತಾರೆ ಅಂತಂದ್ರೆ ನಮ್ಮ ಹೃದಯದ ಬೇಸಿಸ್ ಮೇಲೇನೆ ಅಲ್ವರ. ಅದಕ್ಕೆ ನೋಡ್ರಿ ಇತ್ತೀನಿ, ನಮ್ಮ ಹೃದಯ ಸರಿಯಾಗಿದ್ದು ಕಾರ್ಯದಲ್ಲಿ ಇಂಪರ್ಫೆಕ್ಟ್ ಆಗಿದ್ದು ಸರಿ, ದೇವರು ಅದನ್ನ ಏನು ಮಾಡ್ತಾರೆ ಅಂದರೆ ಅದು 100% ಓಕೆ ಅಂತಲೇ ಏನು ಮಾಡ್ತಾರೆ ದೇವರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅದಕ್ಕೆ ದೇವರು ಇವಾಗ ನೋಡ್ಬೇಕಾದ್ರೆ ನೂತನ ಸೃಷ್ಟಿ ಜೊತೆನೆ ವ್ಯವಹಾರ ನಡೆಸ್ತಾರದು. ಅದರ ಹಳೆ ಮನುಷ್ಯನ ಜೊತೆ ದೇವರು ಯಾವುದೇ ಕಾರಣಕ್ಕೂ ವ್ಯವಹಾರ ಏನು ಮಾಡ್ತಾ ಇಲ್ಲ, ಅಲ್ಲಿ ನಡೆಸ್ತಾನೇ ಇಲ್ಲ ಅಲ್ವರ. ಸೊ ಓಲ್ಡ್ ಕ್ರಿಯೇಚರ್ ಏನಾಗಿದೆ ಅಂದರೆ ದೇವರ ದೃಷ್ಟಿಯಲ್ಲಿ ಮರೆಯಾಗಿದೆ. ಅದು ದೇವರೆಲ್ಲ ವ್ಯವಹಾರಗಳು ಹೆಂಗಿದೆ ಅಂದರೆ ನೂತನ ಸೃಷ್ಟಿಗೆ ಜೊತೆಗೆ ಏನಾಗಿರೋದು ಇರೋದು, ನೂತನ ಸೃಷ್ಟಿಯ ಮನಸ್ಸಿನ ಉದ್ದೇಶದ ಮೇಲೇ ದೇವ್ರು ಏನಪ್ಪ ಮಾಡ್ತಾರೆ ಅಂದರೆ ನಮಗೆ ಕಿರೀಟ ಕೊಡಬೇಕೋ ಬೇಡ ಅಂತ ಏನು ಮಾಡೋದು ಅಲ್ಲಿ ದೇವರು ನಿರ್ಧಾರ ಮಾಡೋದು ಅಲ್ವರ. ನಾವೆಲ್ಲ ಮರಣ ಹೊಂದಿದ್ಮೇಲೆ ದೇವ್ರು ನಮಗೆ ನೂತನ ಶರೀರ ಕೊಡ್ತಾರಂತ ಗೊತ್ತು. ಆ ನೂತನ ಶರೀರನ ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತಂದರೆ ಈ ನೂತನ ಮನಸ್ಸಿನ ಒಂದು ಆಧಾರದ ಮೇಲೇ. ಅದಕ್ಕೆ ಮನಸ್ಸು ತುಂಬ ಇಂಪಾರ್ಟೆಂಟ್. ಮನಸ್ಸಲ್ಲಿ ಶುದ್ಧವಾಗಿರೋಂಥ ಒಂದು ಏನಂತಾರೆ ವಿಚಾರಗಳನ್ನ ಇಟ್ಕೊಳೋದು, ಶುದ್ಧವಾಗಿರೋಂಥ ಉದ್ದೇಶಗಳನ್ನ ಇಟ್ಕೊಳೋದು ತುಂಬ ತುಂಬಾ ಇಂಪಾರ್ಟೆಂಟ್. ಓದೋ ನೋಡ್ರಿ ಇದ್ದೀನಿ, 2 Corinthians 8:12, 2 Corinthians 8:12. ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಒಬ್ಬನಿಗೆ ಕೊಡೋದಕ್ಕೆ ಮನಸ್ಸಿದ್ರೆ ಏನ್ರಿ ಅವನು ಎಷ್ಟು ಮಟ್ಟಿಗೆ ಅವನು ಕೊಡೋದಕ್ಕೆ ಮನಸ್ಸಿತ್ತು ಅದನ್ನ ಕೊಟ್ಟ ಅಂತಂದ್ರೆ ಅದೇನ್ರಿ ಕೊಟ್ಟಂತನೇ ಲೆಕ್ಕ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅಲ್ವರ. ಅದೇ ನೋಡ್ಬೇಕ್ರೆ ಏನ್ರಿ ನಮ್ಗೆ ಕೊಡೋದಕ್ಕೆ ಏನಿರ್ಬೇಕಲ್ಲ, ಫಸ್ಟ್ ಮನಸ್ಸಿರ್ಬೇಕು ಅದರ. ಈ ವಾಕ್ಯ ಸ್ವಲ್ಪ ತಮಿಳಲ್ಲಿ ಓದ್ ನೋಡ್ರಿ, ತಮಿಳಲ್ಲಿ ಯಾರೋ ಓದ್ತೀರಾ? ತಮಿಳ್ ಯಾರೋ ಇರ್ಕಿಂಗ್ಲಾ ಪಡಿಪಿಂಗ್ಲಾ ಇಂದ ವಸನ 2 Corinthians 8:12 முடியுமா? ஒருவனுக்கு மனவிருப்பது இருந்தால் அவனுக்கு இல்லாததுபடி இல்ல, அவனுக்கு உள்ளத்தின்படியே அங்கீகரிக்கப்படும். பாத்தீங்களா பாருங்க, அருமையா கொடுத்திருக்க தமிழ்ல என்ன சொல்றனாக்கா, இல்லாததுபடியே இல்ல, உள்ளத்துல என்ன இருக்குதோ அதுபடிதான் அவனுக்கு என்னங்க கொடுக்கப்படும் சொல்லிட்டாரு இல்லைங்களா. அந்த ஏனந்தே அவனு கொடதுக்கு மனசிதிரு சாக்கோ ಅದರ ಅವನು ಕೊಡಕ್ಕೆ ಇಲ್ದಿರಿದ್ರು ಸರಿ ಕೊಟ್ಟಂತನೇ ಲೆಕ್ಕ ಅಂತಂದ್ಬಿಟ್ಟು ಏನು ಮಾಡ್ತಾರೆ ದೇವರಲ್ಲಿ ಡಿಸೈಡ್ ಮಾಡ್ತಾರೆ ಅಂತ. ಹಂಗಾರೆ ಇಲ್ಲಿ ದೇವರು ನಾವು ಏನು ಮಾಡ್ತೀರಿ ಅಲ್ವರ, ನಾವೇನು ಸಲ್ಲಿಸ್ತಾ ಇದ್ದೀರಿ, ನಾವೇನು ತಿಳ್ಕೊಂಡಿದ್ದೀರಿ ಅಂತಂದ್ಬಿಟ್ಟು ದೇವ್ರು ನಮ್ಮ ಮೇಲೆ ನಿರ್ಧಾರ ಮಾಡೋದಿಲ್ಲ. ನಮ್ಮ ಹೃದಯ, ನಮ್ಮ ಹೃದಯದಲ್ಲಿ ಎಷ್ಟು ಶುದ್ಧವಾಗಿರೋಂಥ ಉದ್ದೇಶ ಇದೆ ಮಾಡೋದಕ್ಕೆ ಅಂತಂದ್ಬಿಟ್ಟು. ಯಾಕಪ್ಪ ಇದನ್ನ ದೇವರು ಈ ಥರ ಥಿಂಕ್ ಮಾಡ್ತಾರೆ, ಯಾಕೆ ನಮ್ಗೆ ಈ ಥರ ಜಜ್ಮೆಂಟ್ ಮಾಡ್ತಾರೆ ಅಂತಂದರೆ, ನೋಡ್ರಿ ನಮ್ಮ ನೂತನ ಸೃಷ್ಟಿ ಹಳೆ ಮನುಷ್ಯನಲ್ಲೇ ಇರೋದು. ಈ ನೂತನ ಸೃಷ್ಟಿ ಹಳೆ ಮನುಷ್ಯನ ಇರೋದ್ರಿಂದ ಪರ್ಫೆಕ್ಟಾಗಿ ಕೆಲಸ ಮಾಡೋಕ್ಕೆ ಏನಾಗಲ್ಲ, ಆಗದೇ ಇಲ್ಲ. ನಾವೆಲ್ಲ ಒಳ್ಳೇದು ಮಾಡಬೇಕು ಅಂತಲೇ ಇರ್ತೀರಿ, ಆದರೆ ಈ ದೇಹ ಏನು ಮಾಡೋದಿಲ್ಲ, ಒಳ್ಳೇದು ಮಾಡೋದಕ್ಕೆ ಅನುಮತಿನೇ ಕೊಡೋದಿಲ್ಲ. ಬರೀ ತಪ್ಪನೇ ಮಾಡಬೇಕು ಅಂತ ಏನು ಮಾಡ್ತಿದ್ದಾರೆ, ಪ್ರೇರಣೆ ಮಾಡ್ತಾನೆ ಇರ್ತಾರೆ ಅಲ್ವರ. ಇದೇ ಎಕ್ಸ್ಪೀರಿಯನ್ಸು ಅಪೋಸ್ಟಲ್ ಪೌಲ್ಗೂ ಕೂಡ ಇತ್ತು. ಅವ್ರು ಹೇಳ್ತಾರೆ ನೋಡಿಂತೀನಿ, ನಾನು ಏನು ಮಾಡಬೇಕು ಅಂತಿದ್ದೀನೋ ನಾನು ಮಾಡೋಕ್ಕಾಗ್ತಾ ಇಲ್ಲ, ನಾನು ಏನು ಮಾಡಬಾರ್ದು ಅಂತಿದ್ದೀನೋ ಅದನ್ನೇ ಏನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ರೋಮಾಪುರದಲ್ಲಿ 7:18. ರೋಮಾಪುರದಲ್ಲಿ 7:18 ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೇದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ನೋಡ್ರ ನನ್ನಲ್ಲಿ ಅಂತಂದರೆ ನನ್ನ ಶರೀರ ಸ್ವಭಾವದಲ್ಲಿ ಓಲ್ಡ್ ಕ್ರಿಯೇಚರ್ ಅಲ್ಲಿ ಒಳ್ಳೇದೇನಿಲ್ಲ, ಏನೂ ಇಲ್ಲ. ಅದರ ಮನುಷ್ಯ ನೋಡೋದೇನು ಇವಾಗ ಬರೀ ಓಲ್ಡ್ ಕ್ರಿಯೇಚರ್ ನೋಡೋದು ಅಲ್ವರ. ನೋಡಿ ಮುಂದಕ್ಕೆ ಹೇಳ್ತಾರೆ ಅಪೋಸ್ಟಲ್ ಪೌಲು, ಒಳ್ಳೇದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ಒಳ್ಳೇದು ಮಾಡಕ್ಕೇನಿದೆ ಮನಸ್ಸಿದೆ, ಆದರೆ ಮಾಡಕ್ ಆಗ್ತಾ ಇಲ್ಲ. ಯಾಕಪ್ಪ ಆಗ್ತಾ ಇಲ್ಲ? ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ನೋಡ್ರ ಮೆಚ್ಚದಿರುವಂತ ಕೆಟ್ಟ ಕೆಲಸನೇ ಮಾಡ್ತಾ ಇದ್ದೀನಿ ನಾನು,
ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಓ ಎಂಥ ಒಂದು ಎಂತಾರೆ ನಿರ್ಭಾಗ್ಯವಾಗಿರುವಂತ ಮನುಷ್ಯ ನಾನು ಅಂತ ಹೇಳ್ತಾರೆ. ಹಂಗಾರೆ ಇವೆಲ್ಲ ದೇವ್ರಿಗೆ ಗೊತ್ತಿಲ್ವಾ? ದೇವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ದೇವ್ರು ನಮ್ಮನ್ನ ಜಜ್ ಮಾಡ್ಬೇಕಾದ್ರೆ ನೂತನ ಸೃಷ್ಟಿ ಉದ್ದೇಶಗಳ ಮೇಲೆ ಏನ್ ಮಾಡೋದು ನಮ್ಮ ಜಜ್ ಮಾಡೋದು. ಅದಕ್ಕೆ ಎರಡನೇ ಕುರಿತ ನಾಲ್ಕು ಎಲ್ಲ ಹೇಳ್ಬೇಕಂತ ಹೇಳ್ತಾರೆ. ದೇವ್ರ ಈ ನಿಕ್ಷೇಪವನ್ನು ಏನ್ ಮಾಡಿದ್ದೆ ಮಣ್ಣಿನ ಘಟಕದಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬೈಬಲಲ್ಲಿ. ಅದರ ಪವಿತ್ರಾತ್ಮನ ದೇವ್ರು ಏನಪ್ಪ ಮಾಡಿದ್ರೆ ಈ ಮಣ್ಣಿನ ಘಟಕದಲ್ಲಿ ಏನ್ ಮಾಡೋದು ದೇವ್ರು ನಮ್ಗೆ ಇಟ್ಟಿದ್ದಾರೆ ಅಲ್ವ. ಸೊ ಅದಕ್ಕೆ ದೇವ್ರು ಚೆನ್ನಾಗಿ ಗೊತ್ತು. ನೂತನ ಸೃಷ್ಟಿ ತುಂಬಾ ಎಳೆಯದಾಗಿರೋಂಥ ಒಂದು ಒಂದು ಮಗು ಇವಾಗ್ತಾನೆ ಸತ್ಯದಲ್ಲಿ ಬೆಳೀತಾರದ್ರಿಂದ ಅದರ ಒಂದು ನಿರ್ಧಾರದ ಮೇಲೆ ದೇವ್ರು ಏನ್ ಮಾಡ್ತಾರೆ ನಮ್ಮ ಜೀವ ಕಿರೀಟ ನಿರ್ಧಾರ ಮಾಡೋದು ಯೋಚನೆ ಮಾಡ್ತಾರೆ. ಅದು ಹೇಳೋದು ಅವರು ಏನಂತಾರೆ ಸೊಲೊಮೋನು ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ. ಅದ್ರ ಮೇಲೆ ಏನಾಗೋದು ಡಿಪೆಂಡ್ ಆಗೋದು. ನಾವು ಔಟ್ವರ್ಡ್ವಾಗಿರ್ತಿರೋ, ಚೆನ್ನಾಗಿರ್ತಿರೋ, ನೋಡೋದಿಕ್ಕೆ ಎಲ್ಲರ ಮುಂದೆ ಅಂದವಾಗಿರ್ತಿರೋ, ಅಥವಾ ಎಲ್ಲರ ಮುಂದೆ ಗೌರವವಾಗಿರ್ತಿರೋ ಅಂದ್ಬಿಟ್ಟು ಇದು ನೋಡಕ್ ಹೋಗಲ್ಲ. ಯಾರ ಮೇಲೆ ನೋಡ್ತಾರಂತೆ? ನಮ್ಮ ಹೃದಯದ ಕಂಡೀಷನ್ ನೋಡಿ. ಒಂದು ವಾಕ್ಯ ಓದೋಣ. ಯಾಕೆ ಹಿಂಗೆ ಹೇಳ್ತಾರೆ, ಯಾಕೆ ಇಷ್ಟು ಮುಖ್ಯತ್ವ ಕೊಡ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತು ನಮ್ಗೆ ಹೇಳ್ತಾರೆ ನೀವು ಹೇಗಿರ್ಬೇಕು ಅಂತ. ನೋಡಿ ಉದಾಹರಣೆ ಓದೋಣ ಎಲ್ಲಿ ಅಂತಂದ್ರೆ ಮತ್ತೆ 5:48 ವಾಕ್ಯ ಓದೋಣ. Matthew 5:48. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಏನಂತಾರೆ, ಪರಲೋಕದಲ್ಲಿರುವ ನಿಮ್ಮ ತಂದೆ ಯಾವ ರೀತಿ ದೋಷವಿಲ್ಲದವರಾಗಿದ್ದಾರೋ ಅದೇ ಥರ ನೀವೇನ್ರಿ ದೋಷವಿಲ್ಲದವರಾಗಿರಿ ಅಂತ ಹೇಳ್ತಾರೆ. ಇದು ಇಂಗ್ಲೀಷಲ್ಲಿ ಅಥವಾ ತಮಿಳಲ್ಲಿ ಚೆನ್ನಾಗಿ ಬರ್ತಾರೆ. ಇಂಗ್ಲೀಷ್ ಬರ್ಬೇಕಾದ್ರೆ ಬಿ ಯು ಪರ್ಫೆಕ್ಟ್ ಈವನ್ ಇಸ್ ಯುವರ್ ಫಾದರ್ ಇನ್ ಹೆವೆನ್ ಈಸ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಪರಲೋಕದಲ್ಲಿ ತಂದೆಯ ದೇವರು ಯಾವ ಥರ ಪರಿಪೂರ್ಣವಾಗಿ ಪರಿಶುದ್ಧವಾಗಿದ್ದರೋ ಅದೇ ಥರ ನೀವೇನಾಗಿರ್ರಿ ಇರಿ ಅಂತ ಹೇಳ್ತಾರೆ. ಆಯ್ತದ, ದೇವ್ರ ಇರೋ ಥರ ನಾವು ಇರೋಕ್ಕಾಯ್ತದ ಅಂದರೆ ಆಗೋದೇ ಇಲ್ಲ ಖಂಡಿತವಾಗೂ. ಆದರೆ ನಮ್ಮ ಹೃದಯದ ಏನಂದ್ರೆ ಉದ್ದೇಶಗಳಲ್ಲಿ ಇರ್ಬೋದಾ ಅಂದರೆ ಡೆಫಿನೆಟಾಗಿ ಏನಾಗಿರ್ಬೋದು ಇದ್ದೇ ಇರ್ಬೋದು ಅಲ್ವರ. ಅದಕ್ಕೆ ಏನ್ರಿ ನಾವು ಮೊದಲು ಇಂಪಾರ್ಟೆನ್ಸ್ ಎಲ್ಲಿ ಕೊಡಬೇಕು ಅಂದರೆ ಉದ್ದೇಶಗಳು ಕೊಡಬೇಕು. ಯಾರು ಸಾಮಾನ್ಯವಾಗಿ ಏನು ಮಾಡೋಕ್ಕೋಗಲ್ಲ ಉದ್ದೇಶಗಳಿಗೆ, ಹಾಂ ಇಂಪಾರ್ಟೆನ್ಸೇ ಕೊಡೋಕ್ಕೋಗಲ್ಲ. ಔಟ್ವರ್ಡಾಗೆ ಚೆನ್ನಾಗಿರೋದಕ್ಕೆ ಮಾತ್ರ ಏನು ಮಾಡ್ತೀರಿ ಇಂಪಾರ್ಟೆನ್ಸ್ ಕೊಡ್ತೀರಿ. ಹೃದಯದಲ್ಲಿ ಏನು ಮಾಡ್ತಿರ್ತಾರೆ ಎಲ್ಲ ಕಲ್ಮಶಗಳಿಂದ ತುಂಬಿರ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ಯೇಸು ಕ್ರಿಸ್ತು ಕೂಡ ಹೇಳ್ಬೇಕಾದ್ರೆ ಹೇಳಿದ್ರು ಅದರ ಏನ್ರಿ ಇಂಥ ಜನಗಳು ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಇದ್ದರು. ಫರಿಸಿಯರು ಸದಿಸಿಯರು ಅವ್ರಿಗೇಂತಾರೆ ಯೇಸು ಕ್ರಿಸ್ತು ಎಲ್ಲರೂ ಒಂದು ಮುಂದೆ ತುಂಬ ಗೌರವದಂಥ ಒಂದು ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಿದ್ದು ಯಾರಪ್ಪ ಅಂದರೆ ಫರಿಸಿಯರು ಸದಿಸಿಯರು. ಒಳ್ಳೆ ತುಂಬ ಜ್ಞಾನಿಗಳ ಥರ ತುಂಬ ಪರಿಶುದ್ಧರು ಅಂದ್ರೆ ತುಂಬ ಭಯಭಕ್ತಿ ಉಳ್ಳವರು ತುಂಬ ಗೌರವಸ್ಥರು ಎಲ್ಲ ಜನಗಳು ಆತ ಅದನ್ನೇನ್ರಿ ಒಂದು ಸನ್ಮಾನಿಸಂಥ ಒಂದು ಒಂದು ಸ್ಥಾನದಲ್ಲಿದ್ದವ್ರು ಯಾರಪ್ಪ ಅಂತಂದರೆ ಫರಿಸಿಯರು ಸದಿಸಿಯರು. ಆದರೆ ದೇವರ ದೃಷ್ಟಿಯಲ್ಲಿ ಏನಾಗಿದ್ರು ಯೇಸು ಕ್ರಿಸ್ತ ಏನು ಹೇಳ್ತಾರೆ ಇವರಿಗೆ, ಎಲೇ ಸರ್ಪ ಜಾತಿಗಳವರೇ, ಎಲೇ ಏನ್ರಿ ಫರಿಸಿಯರೇ ಸದಿಸಿಯರೇ, ಏನ್ರಿ ಸುಣ್ಣ ಬಳದಂತ ಸಮಾಧಿಯಂತೆ ನೀವು, ನೀವು ತೋರಿಕೆಗೆ ಮಾತ್ರ ಏನಾಗಿದ್ದೀರಾ, ಹಾ ಚೆನ್ನಾಗಿದ್ದೀರಾ, ಅರ ಒಳಗಡೆ ಏನಾಗಿದೆ ಅಂತೆ ಎಲ್ಲ ಅಶುದ್ಧದಿಂದ ತುಂಬಿದೆ ಅಂತ ಅಂದ್ಬಿಟ್ಟು ಮತ್ತೆ 23:27 ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರೆ, ನೀವು ಏನ್ರಿ ಹಾ ತೋಳಗಳು ಕುರಿ ವೇಷದಲ್ಲಿ ಬಂದಿರೆ ಅಂತೇನ್ರಿ ನೀವು, ನೀವು ತೋಳಗಳು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ನೀವೇನ್ ಮಾಡ್ತೀರಾ, ಸೊಳ್ಳೆನ ಸೋರ್ಸ್ಬಿಡ್ತೀರಾ, ಒಂಟೆನೇ ನುಂಕೊಂಡ್ಬಿಡ್ತೀರಾ ಅಂತಂದ್ಬಿಟ್ಟು ಅಲ್ಲರ ನೋಡ್ರಿ. ಇವೆಲ್ಲ ಬಂದ್ಬಿಟ್ಟು ಏನಕ್ಕೆ ಹಿಂಗೆ ಹೇಳಿದ್ದು ಕರ್ತನು ಅಂತ ಹೇಳ್ಬೇಕ್ರೆ, ಅವರು ಒಳಗಡೆ ಅಂತ ಉದ್ದೇಶಗಳು ಏನಾಗಿತ್ತು ಕರ್ತನ್ಗೆ ಚೆನ್ನಾಗಿ ಗೊತ್ತಿತ್ತು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ನೀವು ಹೆಂಗಿದ್ದೀರಾ ಅಂತಂದ್ರೆ ಪಂಚಪಾತ್ರೆಗಳ ಥರ ಇದ್ದೀರಾ. ನೀವು ಪಂಚಪಾತ್ರೆಗಳನ್ನ ಆಚೆ ಕಡೆ ಏನು ಮಾಡ್ತೀರಾ, ನೀವು ಚೆನ್ನಾಗಿ ಶುದ್ಧ ಮಾಡ್ತೀರಾ, ಹೊರಗಡೆ ಏನಾಗಿದ್ದ ಫುಲ್ ಎಲ್ಲ ಹೊಲಸಿನ ತುಂಬಿದೆ, ಅದೇ ಥರ ನೀವೇನಾಗಿದ್ದೀರಾ ಇದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಕರ್ತನು ಈ ಥರ ಹೇಳಿದ್ದು ಅಲ್ಲಿ ಫರಿಸಿಗೆ ಅಂತಂದರೆ, ಅವರು ಔಟ್ವರ್ಡಾಗಿ ಏನಾಗಿದ್ರು ಅದರ ಗೋಧಿ ಮತ್ತು ಒಟ್ಟು ಸಾಮ್ಯ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನಾಗಿದ್ರು ಅಂದರೆ ಬರೀ ಒಟ್ಟಿನ ಥರ ಇದ್ದರು, ಒಳಗಡೆ ನಿಜವಾದ ಒಂದು ಗೋಧಿ ದೇವರು ಎದುರು ನೋಡ್ತಾರಂಥ ಒಂದು ಗೋಧಿಯ ಗುಣಗಳೇನಾಗಿರಲಿಲ್ಲ ಅದರಲ್ಲಿ ಅದರಲ್ಲಿರಲಿಲ್ಲ ಅಲ್ವರ. ಅದಕ್ಕೆ ನೋಡ್ರಿ ಇಂಟೆನ್ಷನ್ಸ್ ತುಂಬ ಇಂಪಾರ್ಟೆಂಟ್. ದೇವರ ದೃಷ್ಟಿಯಲ್ಲಿ ನಾವು ಮೆಚ್ಚುಗೆ ಆಗಿರ್ತೀವಿ ಇರಬೇಕು ಅಂತಂದರೆ ನಮ್ಮ ಉದ್ದೇಶಗಳೇನ್ರಿ ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಏನಾಗ್ತಾರೆ ಕೌಂಟ್ ಆಗ್ತಾರೆ. ಒಂದು ವಾಕ್ಯ ಓದೋಣ, ಯೆಶಾಯದಲ್ಲಿ 66:3 ವಾಕ್ಯ ಓದೋಣ. Isaiah 66:3. ಹೋರಿಯನ್ನು ವಧಿಸುವವನು ನರಬಲಿಯನ್ನು ಕೊಡುತ್ತಾನೆ. ಹೋರಿಯನ್ನು ವಧಿಸುವವನು ನರಬಲಿಯನ್ನು ಕೊಡ್ತಾನಂತೆ. ಇದೇನಪ್ಪ ಇದು, ಇದಿಂಗೆ ಹೋರಿಯನ್ನ ವಧಿಸು ಅಂತ ಅಂದ್ಬಿಟ್ಟು ದೇವ್ರ ಹತ್ರ ನ್ಯಾಯಪ್ರಮಾಣದಲ್ಲಿ ಕೊಟ್ಟಿರೋದು. ಅಲ್ಲಿ ಇಲ್ಲೇನು ಹೇಳ್ತಾರೆ, ಹೋರಿಯನ್ನು ವಧಿಸುವವನು ನರಬಲಿ ಮಂಜನ್ನೇ ಬಲಿ ಕೊಟ್ಟಂತ ರೀತಿಲಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಕುರಿಯನ್ನು ಕಡಿಯುವವನು ನಾಯಿಯ ಕತ್ತನ್ನು ಮುರಿಯುತ್ತಾನೆ. ಕುರಿಯನ್ನು ಕಡಿಯೋನು ನಾಯಿ ಕತ್ತನ್ನು ಮುರಿದಂತೆ. ಆಮೇಲೆ ನೈವೇದ್ಯ ಮಾಡುವವನು ಹಂದಿಯ ರಕ್ತವನ್ನು ಅರ್ಪಿಸುತ್ತಾನೆ. ನೈವೇದ್ಯನು ಮಾಡುವವನು ಹಂದಿಯ ರಕ್ತವನ್ನು ಎಂತಾರೆ
ಅರ್ಪಿಸವನು ಅಂತ ಬಿಟ್ಟರೆ. ಯಾಕೆ ಹಿಂಗೆ ಹೇಳ್ತಾರೆ ಅಂತಂದರೆ, ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಉದ್ದೇಶಗಳೇನಾಗಿಲ್ಲ, ಸರಿ ಇರಲಿಲ್ಲ. ಇಸ್ರೇಲ್ ಜನಗಳು ಉದ್ದೇಶ ದೇವರಿಗೆ ಬಲಿಗಳನ್ನ ಯಜ್ಞಗಳನ್ನ ಸಲ್ಲಿಸ್ಬೇಕಾದ್ರೆ ಸರಿ ಇರಲಿಲ್ಲ. ಅವ್ರು ಏನಕ್ಕಾಗಿ ಸಲ್ಲಿಸ್ತಾ ಇದ್ರು ಅಂದರೆ ಎಲ್ಲ ಜನಗಳಿಗೆ ತೋರಿಕೆಗಾಗಿ, ಅಂದ್ರೆ ತಾವು ಎಂಥ ದೊಡ್ಡ ವ್ಯಕ್ತಿಗಳು ಅಂತ ನೋಡ್ಸೋದಕ್ಕೋಸ್ಕರ, ಎಂಥ ಗೌರವಸ್ಥರು, ಎಂಥ ಭಯಭಕ್ತಿ ಉಳ್ಳವರು ಅಂತ ನೋಡ್ಸೋದಕ್ಕೋಸ್ಕರ ಈ ಯಜ್ಞಗಳನ್ನ ಮಾಡ್ತಂತೆ ಸಲ್ಲಿಸ್ತಾ ಇದ್ರು. ಇದು ದೇವ ದೃಷ್ಟಿಯಲ್ಲಿ ಮಾತ್ರ ಅಸಹ್ಯ ಆಗೋಯ್ತು. ಯಾಕಪ್ಪ ಅಂತಂದ್ರೆ, ದೇವ್ರು ಏನ್ ಹೇಳ್ತಾರೆ, ಹಳೆ ಕಾಲದಲ್ಲಿ ಏನೋ ಪಾಪ ಗೀಪ ಮಾಡ್ದ ಅಂತಂದ್ರೆ ನೀವೇನ್ ಮಾಡ್ಬೇಕು, ಯಜ್ಞಗಳನ್ನ ದೇವ್ರಿಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಯಜ್ಞ ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ನೋಡ್ದ ಅಂತಂದ್ರೆ ಅದು ಹೆಂಗಿರ್ಬೇಕು ಅಂತ ಹೇಳ್ತಾರೆ, ಪರಿಶುದ್ಧವಾಗಿರ್ಬೇಕು, ಮೊದಲೇ ವರ್ಷದ್ದಾಗಿರ್ಬೇಕು, ಗಂಡಾಗಿರ್ಬೇಕು ಅಂತೆಲ್ಲ ಹೇಳ್ತಾರೆ. ಏನಕ್ಕೆ ಇಷ್ಟೊಂದು ಕ್ರೈಟೀರಿಯಾ ಕೊಡ್ತಾರೆ ಅಂತಂದ್ರೆ, ನೀವು ಯೋಚನೆ ಮಾಡಿ, ಏನ್ರಿ ನಮ್ಮದೇ ಮನೆಯಲ್ಲಿ ಅಂದ್ರೆ ಮೊದಲನೇ ಮಗ ಗಂಡು ಮಗ ಅಂತಂದ್ರೆ ನಾವೇನ್ ಮಾಡ್ತೀರಿ, ಎಷ್ಟು ಒಂದು ಮುದ್ದಾಗಿ ಏನ್ ಮಾಡ್ತೀವಿ ನೋಡ್ಕೊಂತೀರಲ್ವಾ. ಪ್ರಾಣಿಗಳಲ್ಲೂ ಕೂಡ ಅದೇ ರೀತಿ ಮಮತೆ ಪ್ರೀತಿ ಅಲ್ವರ. ಇವಾಗ ನಮಗೆಲ್ಲ ಅದು ಎಕ್ಸ್ಪೀರಿಯನ್ಸ್ ಇಲ್ಲ, ಕೆಲವು ಜನಕ್ಕೆ ಪೆಟ್ಟು ಮನೇಲಿ ಸಾಕಿರ್ತಾರೆ ಗೊತ್ತಾ, ಅವ್ರಿಗೋಗಿ ಕೇಳ್ಬಿಟ್ರಿ ಅಂತೀನಿ, ಆ ನಾಯಿನ ಏನು ಮಾಡ್ತಾರೆ, ಅದನ್ನೇ ಆ ನಾಯಿನೋ ಮನೇಲಿರೋಂಥ ಏನೋ ಒಂದು ಪೆಟ್ ಅನಿಮಲ್ಸ್ ಏನೋ ಇತ್ತು ಅಂತಂದರೆ ಅದನ್ನ ಏನು ಮಾಡ್ತಾರೆ, ಅದಕ್ಕೆ ಹೆಸರು ಕೊಟ್ಟು ಮಮ್ಮಿ ಡ್ಯಾಡಿ ಅಣ್ಣ ತಮ್ಮ ಅಕ್ಕ ತಗಿ ತಾನೆ ಟ್ರೀಟ್ ಮಾಡ್ಬಿಡ್ತಾರೆ ಅದನ್ನ. ಯಾಕೆ ಅಂದರೆ ಅಷ್ಟೊಂದು ಏನು ರೀ ಅಫೆಕ್ಷನ್ ಅಲ್ವರ. ದೇವ್ರೇ ಅಂತ ಹೇಳ್ತಾರೆ ನೋಡಪ್ಪ, ಇದರಲ್ಲಿರೋಂಥ ಚೊಚ್ಚಲವಾದದ್ದು ಬೆಸ್ಟ್ ಆಗಿರೋದು ಏನು ಮಾಡೋದು ನೀನು ದೇವ್ರಿಗೆ ಕೊಡು ಅಂತಂದರು ಅಲ್ವರ. ಇವಾಗ ಕೊಡ್ಬೇಕಾರೆ ಏನು ರೀ ಈಸಿನಾ, ಮನೆಯಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಸಾಕಿರೋದನ್ನ, ಚೊಚ್ಚಲವಾಗಿರೋದು, ಶುದ್ಧವಾಗಿರೋದು, ಲೋಪ ದೋಷ ಇಲ್ಲಿರೋದು, ಮೊದಲನೇ ವರ್ಷದ್ದು, ಗಂಡಾಗಿರೋದನ್ನ, ಇದನ್ನು ನಮ್ಮ ಪಾಪಗಳಿಗೋಸ್ಕರ ಅದನ್ನ ಸಲ್ಲಿಸ್ಬೇಕಾದ್ರೆ ಅಸ್ ಈಸಿ ಆಗಿರೋದಾ, ಕಷ್ಟ ಆಗ್ತಾ ಇತ್ತು, ಕಷ್ಟ ಆಗಲಿ ಅಂತಲೇ ದೇವ್ರು ಕೊಡು ಅಂತ ಹೇಳಿದ್ದು. ಅದಕ್ಕೆ ನಿನ್ಗೇನಾರು ಮನೆಯಲ್ಲಿ ಈ ಥರ ಪಶು ಪ್ರಾಣಿಗಳಿಲ್ವಾ, ಆವಾಗ ಏನು ಮಾಡಬೇಕು ಅಂತಂದರೆ ಹೋಗ್ಬಿಟ್ಟು ಕಾಡಲ್ಲಿ ಹೋಗ್ಬಿಟ್ಟು ಪಾರವಾಳನ ಹಿಡ್ಕೊಂಡ್ಬಂದು ತಲ್ಸಿಸ್ಬೇಕು ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಒಂದು ಪಾಪ ಮಾಡಿದ್ಮೇಲೆ ಕಾಡಲ್ಲಿ ಹೋಗ್ಬಿಟ್ಟು ಪಾರವಾಳ ಹಿಡ್ಕೊಂಬರೋದು ಈಸಿನಾ? ಹಾಂ, ಅದನ್ನ ಇಟ್ಕೊಂಬ ಇಟ್ಕೊಂಬಂದು ಅದಕ್ಕೆ ಕರೆಕ್ಟಾಗಿರ್ಬೇಕು ಅಂಗಗಳೆಲ್ಲ, ಅದನ್ನ ತೊಗೊಂಡು ದೇವ್ರು ಸಲ್ಲಿಸ್ಬೇಕಾದ್ರೆ ಅಷ್ಟು ಈಸಿನಾ? ವೆರಿ ಟಫ್ ಟಾಸ್ಕ್ ಅಲ್ವರ. ಅದು ಮಾತ್ರ ಅಲ್ಲ, ಇದನ್ನ ತೊಗೊಂಡು ಹೋಗ್ತಾ ಇರ್ಬೇಕಾರೆ ಆಲಯಕ್ಕೆ ಸಲ್ಲಿಸ್ಬೇಕಾರೆ ಎಲ್ಲ ಜನಗಳು ನೋಡ್ತಾರೆ, ಏನಕ್ಕಪ್ಪ ನೀನು ತೊಗೊಂಡೋಗ್ತಿದ್ಯ ಕಾಣಿಕೆನಾ ಅಂತ ಕೇಳ್ಬೇಕಾರೆ ಅವಾಗ ಏನು ಹೇಳ್ಬೇಕು, ಇಲ್ಲ ಸರ್ ನಾನು ನಿನ್ನೆ ಏನು ಮಾಡಿಬಿಟ್ಟೆ, ಒಬ್ಬನ ಮರ್ಡರ್ ಮಾಡಿಬಿಟ್ಟೆ, ಒಬ್ಬನ ನಾನು ಏನು ಮಾಡ್ಬಿಟ್ಟು ಸುಳ್ಳು ಹೇಳ್ಬಿಟ್ಟೆ, ನಾನು ವ್ಯಭಿಚಾರ ಮಾಡಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಬಿಡ್ಬೇಕು, ಅರಿಕೆ ಮಾಡಬೇಕು. ಅರಿಕೆ ಮಾಡೋಕ್ಕಾಯ್ತದ? ಅವಮಾನ ಆಗಲ್ವ ಎಲ್ಲರೂ ಮುಂದೆ ಅಲ್ವರ. ಅದಕ್ಕೆ ಅವಾಗಾದವಾಗ ನಿನ್ನ ಮನಸ್ಸು ಕುಗ್ಗೋಗಿ ಜಜ್ಜೋಗಿ ನೀನು ದೇವ್ರ ಸನ್ನಿಧಾನಕ್ಕೆ ಬರ್ತೀಯಾ ಅಂತಂದ್ಬಿಟ್ಟು ಈ ಉದ್ದೇಶದಿಂದ ಬಲಿಗಳನ್ನ ಕೊಟ್ಟಿದ್ದು. ಇದೇನಾಗೈತಿ, ಇಸ್ರೇಲಲ್ಲಿ ಇವೆಲ್ಲ ಬಿಟ್ಬಿಟ್ರು ಅದರ ಪಾಪ ಮಾಡೋದು, ಸೀದಾ ದೇವರ ಆಲಯಕ್ಕೆ ಹೋಗೋದು, ದೇವರ ಆಲಯದ ಆಚೆ ಕಡೆ ಏನಾದ್ರು ಅಂಗಡಿಗಳು ಇರೋದು, ಏನೇನು ಬೇಕೋ ಕುರಿಗಳು, ಯಾವ ಥರ ಬೇಕೋ ಬಲಿಗಳು, ಎಲ್ಲ ಸಿದ್ಧವಾಗಿ ಏನಾಗಿರೋ ರೆಡಿಯಾಗಿರೋದು, ಸೀದಾ ಹೋಗೋದು, ದುಡ್ಡು ಕೊಡೋದು, ಕಾಣಿಕೆ ತೊಗೊಂಡು ಸೀದಾ ಆಲಯಕ್ಕೆ ಹೋಗ್ಬಿಟ್ಟು ಸಲ್ಸ್ಬಿಟ್ಟು ಬರ್ತಾನೆ ಇರೋದು. ಇವಾಗ ಹೆಂಗೆ ದೇವಸ್ಥಾನ ಪಕ್ಕದಲ್ಲಿ ಮಾಡ್ತಾರೆ ನೋಡಿರ್ತೀನಿ, ಹಾಂ, ಅರ್ಚನೆ ಮಾಡಿಸ್ಬೇಕಾದ್ರೆ ಆಚೆ ಕಡೆ ಏನಿದೆ ಕೌಂಟ್ರಲ್ಲಿ ಇರ್ತವೆ, ಏನು ಬೇಕೋ ಎಲ್ಲದು ದುಡ್ಡು ಕೊಟ್ಟಂತೆ ನಿಮಗೆ ಕಾಣಿಕೆಗಳು. ಆ ಥರ ಇವಾಗ ಯಾರು ಅಧಿಕವಾಗಿ ದುಡ್ಡು ಕೊಟ್ಟು, ಯಾರು ಅಧಿಕವಾಗಿ ಜಾಸ್ತಿ ಬಲಿ ತೊಗೊಂಡೋಗ್ತಾರೋ ಆಲಯದನ್ನು ಅವನಿಗೇನು ರೀ ಮರ್ಯಾದೆ ಇರೋದು. ಇದು ದೇವ ದೃಷ್ಟಿಯಲ್ಲಿ ಏನಾಗೋಯ್ತು, ಅಸಹ್ಯ. ದೇವ್ರಿಗೆ ಏನಪ್ಪ ಬೇಕು ಅಂತಂದರೆ, ಏನು ತಮ್ಮ ಹೃದಯಗಳು ಬೇಕಾಗಿತ್ತು. ಇಸ್ರೇಲ್ ಜನಗಳಿಗೆ ಅದೇ ಹೇಳಿದ್ದು, ಯಾರು ದೇವ್ರು ಕೊಡಬೇಕಾದ್ರೆ ಮನಸ್ಪೂರ್ವಕವಾಗಿ ಕೊಡಿ ಅಂತ ಹೇಳ್ತಾರೆ. ಹೋದ ನೋಡಿರ್ತೀನಿ, ವಿಮೋಚನಾ ಕಾಂಡ 25:2, ವಿಮೋಚನಾ ಕಾಂಡ 25:2. ಇಸ್ರಾಯೇಲ್ಯರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಿಡಬೇಕೆಂದು ಅವರಿಗೆ ಹೇಳು, ಮನಪೂರ್ವಕವಾಗಿ ಕೊಡುವವರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು. ನೋಡ್ರ, ಮನಪೂರ್ವಕವಾಗಿ ಯಾರು ಕೊಡ್ತಾರೋ ಅವ್ರನ್ನ ಕೊಡಬೇಕು. ಇವಾಗ ಮನಪೂರ್ವಕವಾಗಿ ಹೇಳ್ಕೊಡಂಗ ಆಯ್ತು ಹೇಳ್ರಿ, ಪಾಪ ಮಾಡೋದು ಗ್ರ್ಯಾಂಡ್ ಆಗಿ ಎಲ್ಲರ ಮುಂದೆ ಎಕ್ಸಿಬಿಷನ್ ಮಾಡತ್ತಾರ, ಏನ್ರಿ ಒಂದೊಳ್ಳೆ ಏನು ಸ್ಟೇಟಸ್ ಅಲ್ಲಿರೋ ಅಂತರ ನೋಡ್ಸಕ್ ಶುರು ಆಯ್ತು. ಇದೇನಾಗ್ಬಿಡ್ತು ಅಂದ್ರೆ, ಇದು ಔಟ್ವರ್ಡ್ ಆಗೋಯ್ತು, ನಿಜವಾದ ಮನಸ್ಸಿನ ಕೊಡಗೆ ಆಗಿಲ್ಲ. ಅದಕ್ಕೆ ಏನಾಗ್ಬಿಡ್ತು ಅಂದ್ರೆ, ದೇವ ದೃಷ್ಟಿಲಿ ಅಸಹ್ಯ ಆಗೋಯ್ತು. ಯೇಸುಕ್ರಿಸ್ತ ಹೇಳ್ತಾರಲ್ಲ, ನಿನ್ನ ಮನಸ್ಸಲ್ಲಿರ್ತಾರೆ, ನಿನ್ನ ಸಂಪತ್ತಲ್ಲಿರ್ತಾರೋ ನಿನ್ನ ಮನಸ್ಸಲ್ಲಿ ಇರ್ತಾರೆ, ನಿನ್ನ ಸಂಪತ್ತಿಂದ ನೀನು ಕೊಡು ಅಂತಂದ್ರು, ಇವ್ರು ಹೋಗ್ಬಿಟ್ಟು ಹಂಗೆಲ್ಲಿ ತಗೊಂಡೋಗಿ ಕೊಡು ಅಂತಂದ್ರು, ಇದೇನಾಗೋಯ್ತು, ದೇವ್ರಿಗೆ ಅಸಹ್ಯ ಆಗೋಯ್ತು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಹೃದಯ ಇಂಪಾರ್ಟೆಂಟ್. ಹೃದಯದಲ್ಲಿ ಸರಿ ಇಲ್ದಿರ ಕೊಟ್ಟಂಥ ಕಾಣಿಕೆ ದೇವ್ರಿಗೆ ಏನಾಗಿಲ್ಲ, ಅದು ಅದಕ್ಕೆ ಮೆಚ್ಚುಗೆನೆ ಆಗಿಲ್ಲ. ದೇವ್ರ ದೃಷ್ಟಿಯಲ್ಲಿ ಹೆಂಗಿತ್ತಂದರೆ, ಒಂದು ನರಬಲಿ ಕೊಟ್ಟಂತೆ ಆಗ್ಬಿಡ್ತು ಅಲ್ರ. ಕತ್ತ ಒಂದು ನಾಯಿ ಕತ್ತನ ಮೃದಂತೆ ಆಗೋಯ್ತು ಅಲ್ರ. ಹಂದಿಯ ರಕ್ತವನ್ನು ಏನಂದ್ರೆ ಅಲ್ಲಿ ಪ್ರೋಕ್ಷ ಮಾಡಿದಂತೆ ಆಗೋಯ್ತು ಅಲ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಎಷ್ಟೋ ಜನಗಳು ಏನ್ರೆ ಇವಾಗ ಇದೇ ನೋಡಿದ್ರೆ, ಹೃದಯ ಅಂದರೆ ಏನು ಅಂತ ನಂಬು ನಾವು ನೋಡಿದ್ರಿ ಅದರ ಹೃದಯನ ಏನಕ್ಕೆ ಇಂಪಾರ್ಟೆಂಟ್ ಹಿಡ್ಕೊಬೇಕು ಅಂತ ಕೂಡ ನೋಡಿದ್ರಿ ಅದರ. ಹಂಗ್ರೆ ಈ ಹೃದಯನ
ಕೆಲವೊಂದ್ಸತಿ ಹೆಂಗ ಅನ್ಸ್ಬೋದು ಅಂದ್ರೆ ನಾವು ಸರಿಯಾಗಿದ್ದೀನಿ ಅಂತ ಅನ್ಸ್ಬೋದು, ಆಕ್ಚುಲ್ ಆಗಿ ಸರಿಯಾಗಿರಲ್ಲ. ಇದು ಯಾವ ರೀತಿ ಅಂತ ಅಂದ್ಬಿಟ್ಟು ನಾವೇನ್ ಮಾಡೋಣ ತಿಳ್ಕೊಂಡು ನೆಕ್ಸ್ಟ್ ಇನ್ನ ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ನಾವೇನ್ ಮಾಡೋಣ ನೋಡೋಣ. ಅಲ್ರ ಎಷ್ಟೋ ಸತಿ ನಮ್ಗೇನಿಸ್ತದೆ, ಅಯ್ಯೋ ನಾನು ದೇವ್ರನ್ನ ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ 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 ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತೀರಿ. ನಿಜವಾಗ್ಲೂ ನಮ್ಮ ಲೈಫಲ್ಲಿ ಪ್ರೀತಿ ಮಾಡ್ತೀರಿ ಅಂತ ಅಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ಯಾವ ಸ್ಟೆಪ್ಸು ಏನು ಮಾಡಿಲ್ಲ ನಾವು ತೊಗೊಂಡೇ ಇರಲ್ಲ ಅಲ್ವರ. ಇದು ಕೂಡ ವೆರಿ ಡೇಂಜರಸ್ ಸಿಚುವೇಶನ್. ನಾವು ದೇವ್ರನ್ನ ಪ್ರೀತಿ ಮಾಡ್ತೀರಿ ಅಂತಂದರೆ ಏನು ಗೊತ್ತಾ ಹೇಳ್ತಾರೆ ವಾಕ್ಯ, ನೀವೇನು ಮಾಡ್ತೀರಿ ಅಂತಂದ್ಬಿಟ್ಟು ಏನಪ್ಪ ಹೇಳ್ತಾರೆ ಅಂತಾರೆ ವಾಕ್ಯ ಏನ್ರಿ ನೋಡಿ, ಯೇಸುಕ್ರಿಸ್ತ ಹೇಳ್ತಾರೆ ನೀವು ನನ್ನ ಪ್ರೀತಿ ಮಾಡೋರಾಗಿದ್ರೆ ಫಸ್ಟು ಈ ಕೆಲಸ ಮಾಡಬೇಕು ಅಂತಂತ ಹೇಳ್ತಾರೆ. ಜಾನ್ 14:15 ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಯಾರಪ್ಪ ದೇವ್ರನ್ನ ಪ್ರೀತಿ ಮಾಡ್ತಾರೆ ಅಂತಂದ್ರೆ ಸುಮ್ಮನೆ ಮಾತಾಡ್ಬಿಡ್ದು ನಾನು ಪ್ರೀತಿ ಮಾಡ್ತೀನಿ ಮಾಡ್ತೀನಿ ಅಂತಂದ್ಬಿಟ್ಟು. ಇಟ್ ಶುಡ್ ಬಿ ಇನ್ ಆಕ್ಷನ್ಸ್. ಹೆಂಗೆ ಆಕ್ಷನ್ಸ್ ಅಲ್ಲಿ ಕಂಡುಹಿಡಿಯೋದು ಅಂತಂದ್ರೆ ಆಜ್ಞೆಗಳು ಏನ್ ಮಾಡ್ತೀರಾ ಕೈಗೊಂಡು ನಡೀತೀರಿ. ಯಾವ ಆಜ್ಞೆಗಳನ್ನ, ನನಗಿಷ್ಟಮಿನ ಆಜ್ಞೆಗಳು ಮಾತ್ರ ಅಲ್ಲ, ಇಷ್ಟ ಇಲ್ದಿರೋಂಥ ಆಜ್ಞೆನ ಕೂಡ ಏನು ಮಾಡ್ಬೇಕು ಕೈಗೊಂಡು ನಡೆಯೋರಾಗಿರ್ಬೇಕು. ಅಲ್ದ್ರ ಇವತ್ತಿನ ಮನ್ನ ಓದಿದ್ರ ಏನು ಹೇಳ್ದ ದಾವಿದು, ದೇವ್ರೇ ನನಗೇ ಗೊತ್ತಿಲ್ದಿರೋಂಥ ಒಳಗಡೆ ಇರೋಂಥ ಪಾಪಗಳನ್ನ ಕೂಡ ಏನು ಮಾಡಿ ನೀನು ಇನ್ನು ಶುದ್ಧಪಡಿಸು. ನೋಡ್ರ ದಾವಿದ್ ಏನು ಹೇಳ್ತಿರ್ತೀವಿ, ನನಗೇ ಗೊತ್ತಿಲ್ಲದ್ರಲ್ಲಿ ಮಾಡ್ತೀನ. ಯೋಬ್ ಏನು ಮಾಡ್ತಾನೆ, ದಿನಾ ಬೆಳಿಗ್ಗೆ ಎದ್ಬಿಟ್ಟು ಯಜ್ಞಗಳನ್ನ ಸಲ್ಲಿಸ್ತಾನೆ. ಏನಕ್ಕೆ, ನನಗೆಲ್ಲಿ ಗೊತ್ತಿಲ್ದಿರೋ, ಅದರ ನನಗೆ ಗೊತ್ತಿಲ್ದಿರ ನನ್ನ ಮಕ್ಕಳು ಹೃದಯದಲ್ಲಿ ಚೆನ್ನಾಗಿ ಅಮಲೇರಿರ್ಬೇಕಾದ್ರೆ ಏನು ಮಾಡಿರ್ಬೋದು, ದೇವ್ರನ್ನ ಶಪಿಸಿರ್ಬೋದಲ್ವಾ ಅಂತಂದ್ಬಿಟ್ಟು ಅದನ್ನ ನೆನೆಸ್ಕೊಂಡು ಅದಕ್ಕೋಸ್ಕರ ದೇವ್ರಿಗೆ ಏನು ಮಾಡ್ತಾನೆ ಅಲ್ಲಿ ಯಜ್ಞಗಳನ್ನ ಸಲ್ಲಿಸ್ತಾನೆ. ಅದೇ ಹೃದಯದಲ್ಲಿ ಏನಾಗಿರೋದು, ಶುದ್ಧವಾಗಿರೋದು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಎಷ್ಟೋ ಸತಿ ನಮ್ಗೆ ದೇವ್ರಿಗೆ ತುಂಬ ಚೆನ್ನಾಗಿ ನಾವು ಏನು ಮಾಡಬೇಕು, ನಾವು ನಮ್ಮ ಕೈಲಿ ಎಷ್ಟಾಗ್ತಾರೋ ಅಷ್ಟೆಲ್ಲ ಮಾಡಬೇಕು ಅಂತ ಮನಸ್ಸಿರ್ತಾರೆ. ಆದರೆ ಏನಾಗಲ್ಲ, ಆಗಲ್ಲ, ಎಷ್ಟೋ ಅಡಚಣೆಗಳು ಏನಾಗ್ತಾರೆ ಬರ್ತಾ ಇರ್ತಾರೆ. ಅವಾಗ ನಾವೇನು ಮಾಡ್ತೀವಿ ದೇವ್ರ ಹತ್ರ ಏನಂತ ಆ್ಯಟಿಟ್ಯೂಡ್ ನೋಡ್ಸಿರಿ ಅಂತಂದರೆ, ದೇವರೇ ಇವೆಲ್ಲ ಸಾಲ್ವ್ ಆಗಿಬಿಡಲಿ, ನಾನು ಖಂಡಿತವಾಗ ನಿಂಗೆ ಏನು ಮಾಡ್ತೀನಿ ಫಸ್ಟು, ನಿಂಗೇನೆಲ್ಲ ಮಾಡಬೇಕು ಅಂತಿದ್ದೀನಿ ಗೊತ್ತಾ ಅಂತಂದ್ಬಿಟ್ಟು ದೇವ್ರಿಗೆ ಏನು ಮಾಡ್ತೀನಿ ನಾವು ಹೇಳ್ಕೊತ ಇರ್ತೀರಿ ಅಲ್ವರ. ಆದರೆ ಏನ್ರಿ ಅಬ್ಸ್ಟೆಕಲ್ಸ್ ಮಾತ್ರ ಹೋಗೋದೇ ಇಲ್ಲ. ಆವಾಗ ಏನು ಮಾಡೋದು, ಇದನ್ನು ಏನ್ರಿ ಇದನ್ನು ಜಯಿಸೋಕೆ ಆಗದಿರ್ಬೇಕಾದ್ರೆ ಆವಾಗ ನೆಪಗಳು ಏನು ಮಾಡೋಕ್ಕೆ ಹೇಳೋಕ್ಕೆ ಶುರು ಮಾಡಿಬಿಡ್ತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಅಬ್ಸ್ಟೆಕಲ್ಸ್ನ ಬಿಟ್ಟಿರೋದು, ಅಡಚಣೆಗಳನ್ನ ಬಿಟ್ಟಿರೋದೇ ಯಾರು ಅಂತಂದರೆ ನಮ್ಮ ತಂದೆಯಾದ ದೇವರು. ಯಾತಕ್ಕೆ ಗೊತ್ತಾ ಬಿಟ್ಟಿದ್ದಾರೆ, ನಮ್ಮನ್ನ ಪರೀಕ್ಷೆಗಾಗಿ. ನೋಡಿ ಇಸ್ರೇಲ್ ಜನಗಳ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಧರ್ಮೋಪದೇಶ ಕಾಂಡದಲ್ಲಿ, ಧರ್ಮೋಪದೇಶ ಕಾಂಡ 8:2 8:2 ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ದೇವರೇನ್ ಮಾಡಿ ಇವಾಗ ಕಷ್ಟಕ್ಕೆ ಒಳಪಡಿಸಿದಂತೆ, ಯಾಕೆ ಯಾಕೆ ಇಸ್ರೇಲ್ ಕಷ್ಟಕ್ಕೆ ಒಳಪಡಿಸೋದಂದ್ರೆ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಮನೋಭಾವದಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ, ನೀವು ದೇವ್ರ ನಿಜವಾದ ಆಜ್ಞೆಗಳ ಕೈಗೊಂಡು ನಡೀತಿರೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ದೇವ್ರ ಏನಪ್ಪ ಮಾಡಿದ್ರೆ ಅರಣ್ಯದಲ್ಲಿ ಏನ್ ಕೊಟ್ರಂತೆ, ಕಷ್ಟ ಕೊಟ್ರು, ಊಟ ಕೊಟ್ರ, ಬರೀ ಮನ್ನ, ನೀರು ಕೊಟ್ರ, ಅದರ ಹೆಂಗೆ ಕೊಟ್ರು ಅದರ ಸಾಕು ಸಾಲ್ದಿನಂಗೆ ಏನು ಮಾಡೋದ್ರಲ್ಲಿ ಕೊಟ್ರು ನೋಡಂತೀನಿ. ಯಾಕೆ ಅಂತ ದೇವ್ರಿಗೆ ಕೊಡೋಕ್ಕಾಗ್ತಾ ಇರಲ್ಲ, ಎಲ್ಲ ದೇವ್ರದ ಸೃಷ್ಟಿಗಳು ಧಾರಾಳ ಕೊಡ್ಬೋದು ಕೊಟ್ಟಿಲ್ಲ, ಯಾಕೆ ಪರೀಕ್ಷೆ ಮಾಡೋದಕ್ಕೆ. ಅದೇ ಥರ ನಮ್ಮ ಜೀವನದಲ್ಲಿ ಎಲ್ಲ ಥರ ಕಷ್ಟಗಳು ಸಂಕಟಗಳು ಇರ್ತಾರೆ. ಈ ಕಷ್ಟ ಸಂಕಟಗಳಲ್ಲೇ ಏನಾಗಬೇಕು, ನಾವು ನಮ್ಮ ದೇವ್ರಿಗೆ ಫೇತ್ಫುಲ್ನೆಸ್ನ ನಾವು ನೋಡಿಸ್ಬೇಕು ಅಲ್ವರ. ಇವೆಲ್ಲ ತೆಗೆದು ಬಿಡೋ ದೇವರೇ ಆವಾಗ ಮಾತ್ರ ನಾನು ಸಲ್ಲಿಸ್ತೀನಿ ಅಂತಂದರೆ ದಟ್ ಈಸ್ ನಾಟ್ ದ ಪ್ರಾಪರ್ ಆ್ಯಟಿಟ್ಯೂಡ್ ಆಫ್ ಕಾನ್ಸಿಕ್ರೇಷನ್ ಅಟ್ ಆಲ್ ಅಲ್ವರ. ವಿ ಶುಡ್ ಸರ್ವ್ ಹಿಮ್ ಅಟ್ ಎನಿ ಕಾಸ್ಟ್ ಅಲ್ವರ, ಎನಿ ಕಾಸ್ಟ್ ಅಂದ್ರೆ ಎನಿ ಕಾಸ್ಟ್. ದೇವರು ಕಷ್ಟ ಸಂಕಟ ತೆಗಿಲಿ ತೆಗೆದಿರ ಇರಲಿ, ನಾವು ಅದರಲ್ಲಿ ಏನಾಗಿರ್ಬೇಕು ದೇವ್ರಿಗೆ ಫೇತ್ಫುಲ್ ಆಗಿರ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ ನಾನು ಯಾವ ಥರ ಜಯ ಒಂದು ತಂದೆಯ ಸಿಂಹಾಸನ ಕೂತ್ಕೊಂಡಿದ್ದೀನೋ ಹಾಗೆಯೇ ಜಯ ಒಂದವನಿಗೆ, ಹಾಗೆ ಅಂಡರ್ಲೈನ್ ಮಾಡ್ಕೊಳ್ಳಿ ರೋಮನ್ಸ್ ರೆವಲೇಷನ್ 3:20, ಹಾಗೇ ಜಯ ಒಂದವನಿಗೆ ಮಾತ್ರ ನನ್ನ ತಂದೆಯ ಸಿಂಹಾಸನ ಕೂತ್ಕೊಳಕ್ಕೆ ಏನು ಮಾಡ್ತೀನಿ ಅವಕಾಶ ಕೊಡ್ತೀನಿ. ಅದಕ್ಕೆ ರೋಮಾಪುರದಲ್ಲಿ ಅಪೊಸ್ತಲ ಪೌಲ್ ಹೇಳೋದು 8:37 ಹೇಳ್ತಾರೆ ಇವೆಲ್ಲ ವಿಚಾರಗಳು ನಾವೇನಾಗಿದೆ ಅಂತ ಕ್ರಿಸ್ತನ ಮುಖಾಂತರ ಪೂರ್ಣ ಜಯಶಾಲೆಗಳು. ಪೂರ್ಣ ಜಯಶಾಲೆ ಏನು ಗೊತ್ತಾ, ಸುಮ್ಮನೆ ಏನೋ ಕಷ್ಟ ಬಂದವಾಗ ಮಾತ್ರ ಯೋಚನೆ ಮಾಡ್ಕೊಂಡು ಜಯಿಸೋದಲ್ಲ ಅದರ, ಕಷ್ಟ ಬರ್ತಾರ ಗೊತ್ತಾಕೊಂಡು ಫಸ್ಟೇ ಜಯಿಸೋದಕ್ಕೇನ್ರಿ ಸಿದ್ಧವಾಗಿರೋಂಥ ದೇವ್ರ ಮಕ್ಕಳ ಥರ ಇರ್ಬೇಕು. ಅದಕ್ಕೆ ನೋಡ್ಬೇಕಾರೆ ನಮಗೆ ಏನ್ರಿ ದೇವರು ಅವಕಾಶ ಕೊಟ್ಟಾವಾಗೂ ಕೂಡ ನಾವು ಅದಕ್ಕೇನು ಮಾಡಬೇಕು ಅಂತಂದರೆ ಅದೇನಾಗಿರ್ಬೇಕು ಅದಕ್ಕೆ ಆಸಕ್ತಿಯಿಂದ ಎದ್ದ ಬಗ್ಗೆ ಏನು ಮಾಡಬೇಕು ಆ ಕೆಲಸಗಳನ್ನ ಮಾಡೋರಾಗಿರ್ಬೇಕು ಅಲ್ಲರ. ಅದಕ್ಕೆ ಆ ಟೈಮಲ್ಲಿ ಅಯ್ಯೋ ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತಂದ್ಬಿಟ್ಟು
ಈ ವಿಚಾರದಲ್ಲಿ ಮಾಡ್ಕೋಬಾರ್ದು ಜಾಸ್ತಿ, ಅಧಿಕವಾಗಿ ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು. ಅವಾಗ ಏನಪ್ಪ ಮೀನಿಂಗ್ ಅಂದರೆ, ನಮ್ಮಲ್ಲಿ ದೇವ್ರ ಎದುರು ನೋಡೋಂಥ ಒಂದು ಆಸಕ್ತಿ ಏನಾಗಿಲ್ಲ ಇಲ್ಲ ಅಂತ. ಯೇಸು ಕ್ರಿಸ್ತನ ಆಸಕ್ತಿ ಹಿಂಗಿತ್ತು, ಏನು ಹೇಳ್ತಾರೆ, ದೇವರೇ ನಿನ್ನ ಆಲಯ ಅಭಿಮಾನವು ನನ್ನ ಬೆಂಕಿ ಅಂತ ಏನು ಮಾಡ್ತದೆ, ನಗಿಸ್ತಾ ಇದೆ ಅಂತ ಹೇಳ್ತಾರೆ. ಆ ಥರ ಅವ್ರ ಹೃದಯ ಏನಾಗಿತ್ತಂತೆ, ದೇವ್ರ ಮೇಲೆ ಅಷ್ಟೊಂದು ಭಕ್ತಿ ವೈರಾಗ್ಯ ಏನಾಗಿತ್ತಂತೆ ಅಲ್ಲಿತ್ತು. ಅದರ ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸುರಳೆ, ಕೆಲವೊಂದ್ಸತಿ ನಾವು ಪ್ರಾರ್ಥನೆ ಮಾಡ್ತೀರಿ, ಅದರ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾವು ನಿಜವಾಗ್ಲೂ ಏನಕ್ಕೆ ಪ್ರೇಯರ್ ಮಾಡ್ತಾ ಇದ್ದೀರಿ, ಅದು ಕೂಡ ಏನ್ರಿ ದೇವರು ಲೆಕ್ಕ ಹಾಕ್ತಾರೆ, ಅದು ಕೂಡ ದೇವ್ರು ನೋಡ್ತಾರೆ. ನಾವು ಎಲ್ಲಾರದ್ದು ಮೆಚ್ಚುಗೆ ಆಗಿರೋ ರೀತಿಲಿ ಒಂದು ಒಳ್ಳೆ ಪ್ಲೆಸೆಂಟ್ ಆಗಿ ಪ್ಲೀಸಿಂಗ್ ಆಗಿರೋ ತರ ಪ್ರೇಯರ್ ಮಾಡ್ತಾ ಇದ್ದೀರಾ, ಅಥವಾ ನಮ್ಮ ಹೃದಯದಲ್ಲಿ ಅಂತ ಭಾವಗಳನ್ನ ದೇವ್ರತ್ರ ಸುರಿಸ್ತಾ ಇದ್ದೀರಾ, ಇದನ್ನೇನ್ ಮಾಡ್ತಾ ದೇವ್ರು ಅಲ್ಲಿ ನೋಡ್ತಾ. ಅದಕ್ಕೆ ನೋಡ್ಬೇಕ್ರೆ ನಮ್ಮೆಲ್ಲ ಇಂಟೆನ್ಷನ್ಸ್ ಇವ್ ನೋಡಿ, ಇಷ್ಟೊಂದು ನೋಡಿರಂತ ಎಕ್ಸಾಂಪಲ್ಸ್ ಅಲ್ಲಿ ಆಕ್ಷನ್ಸ್ ಕರೆಕ್ಟ್ ಆಗಿದೆ ಏನ್ರಿ, ಆಚ ಕಡೆ ಮಾಡೋಂತ ಎಲ್ಲ ಕೆಲಸಗಳೇನಾಗಿದೆ ಪರ್ಫೆಕ್ಟ್ ಆಗಿದೆ. ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೆ ಇವೆಲ್ಲ ನೋಡಿದೆ ಹೆಂಗಿದೆ, ಕರೆಕ್ಟ್ ಆಗಿದೆ. ತುಂಬ ದೇವ್ರಿಗೆ ಆಸಕ್ತಿಯನ್ನು ಸೇವೆ ಮಾಡಬೇಕು ಅಂತ ಆಗ್ತಾ ಇದ್ದಾನೆ, ಆಗ್ತಾ ಇಲ್ಲ. ಸೇವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆಗ್ತಾ ಇಲ್ಲ. ದೇವ್ರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು ಅಂತ ಇದಾರೆ, ಅದೇನಾಗ್ತಾ ಇಲ್ಲ, ಆಗ್ತಾ ಇಲ್ಲ. ಅವಕಾಶಗಳು ಕೊಟ್ಟಾಗ ಅಡಚಣೆ ಬರ್ತಾ ಇದೆ, ಅದರಿಂದ ಮಾಡೋಕೆ ಏನಾಗ್ತಾ ಇಲ್ಲ, ಆಗ್ತಾ ಇಲ್ಲ. ಪ್ರಯತ್ನ ಮಾಡಬೇಕು, ಜನಗಳ ಮುಂದೆ ಒಳ್ಳೆ ಥರ ಪ್ರೇಯರ್ ಮಾಡ್ತಾರೆ, ಎಲ್ಲ ವೆರಿ ಗುಡ್. ಹೆಂಗಿದೆ ಜನಗಳು ನೋಡೋಕ್ಕೆ, ಮನುಷ್ಯ ದೃಷ್ಟಿಯಲ್ಲಿ ಹೆಂಗಿದೆ ಇವೆಲ್ಲ, ಇವೆಲ್ಲ ವೆರಿ ಗುಡ್. ಬಟ್ ಇವೆಲ್ಲ ದೇವರ ದೃಷ್ಟಿಯಲ್ಲಿ ಏನಪ್ಪ ಅಂತ ತಗೊಂಡ್ರೆ ಫೇಲಿಯರ್. ಯಾಕೆ, ಉದ್ದೇಶ ಏನಾಗಿರಲಿಲ್ಲ ಅಲ್ಲಿ, ಅಲ್ಲಿ ಸೇರಿರಲಿಲ್ಲ. ನಾವು ಹೆಂಗೆ ಎಲ್ಲ ಸಹೋದರ ಸಹೋದರಗಳ ಮುಂದ್ಗಡೆ ಯಾವ ಥರ ಇರ್ತಿರೋ ಅದೇ ಥರ ಪ್ರತ್ಯೇಕವಾಗಿರ್ಬೇಕು ಕೂಡ ಹಾಗೆ ಇರಬೇಕು. ಅದರ ಇವಾಗ ಆಫೀಸ್ಗೆ ಹೋಗ್ಬೇಕಾರೆ ಹೆಂಗೆ ಹೋಗ್ತೀರಿ, ಹಾಂ, ಯಾವ ಟೈಮ್ಗೆ ಹೋಗ್ತೀರಿ, ಅದರ ಎಷ್ಟು ಪ್ರಾಮುಖ್ಯತೆಯಿಂದ ಕೆಲಸ ಮಾಡ್ತೀರಿ, ಅದರ ನಮ್ಮ ಬಾಸ್ಗೆ ಎಷ್ಟು ನೋಡ್ತೀರಿ ಅಂತ ನಿಂತ್ಕೊಂಡು ಟಕ್ ಅಂತ ಹೆಂಗೆ ಮಾಡ್ತೀರಿ, ಅಲ್ಲ ಕೈ ಕಾಲು ನೆಟ್ಟಿಗೆ ಇಟ್ಕೊಂಬಿಟ್ಟು ಎಲ್ಲ ಕೆಲಸವನ್ನು ಜಾಗೃತಿಯಿಂದ ಮಾಡ್ತೀರಾ. ಇದೇ ಥರ ನಮ್ಮ ಪರಲೋಕದ ಬಾಸ್ ಆಡಿ ಬಂದ್ಬಿಟ್ಟು ಇವಾಗ ಕೂತ್ಕೊಂಡು ಏನು ಮಾಡ್ತಾವ್ರೆ ನೋಡ್ತಾವ್ರೆ, ಅವರು ನೋಡ್ತಾರಂತ ಅಂತ ಒಂದು ಮನಸ್ಸಿಂದ ನಾವೇನಾಗಿರ್ಬೇಕು, ಎಲ್ಲವನ್ನು ಸಿದ್ಧ ಮನಸ್ಸಿಂದ ಮಾಡೋರಾಗಿರ್ಬೇಕು. ಓದೋ ನೋಡಿರ್ತೀರಿ ಮಲಾಖಿಯಲ್ಲಿ ಹೇಳ್ತಾರೆ, 1:7-8, ಮಲಾಖಿಯೇ 1:7-8, ಮಲಾಖಿ 1:7-8. ನನ್ನ ಯಜ್ಞ ವೇದಿಯ ಮೇಲೆ ಅಶುದ್ಧ ಪದಾರ್ಥಗಳನ್ನು ಅರ್ಪಿಸುತ್ತೀರಲ್ಲ, ಯಾವ ವಿಷಯದಲ್ಲಿ ನಿನ್ನನ್ನು ಅಶುದ್ಧಗೊಳಿಸಿದ್ದೇವೆ ಅನ್ನುತ್ತೀರೋ, ಯಹೋವನ ಮೇಜಿಗೆ ಘನತೆ ಏನಿದೆ ಎಂದು ನೀವು ಅಂದುಕೊಳ್ಳುವುದರಲ್ಲಿಯೇ, ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ, ಕುಂಟಾದದ್ದನ್ನು ರೋಗದ ಪಶುವನ್ನು ಅರ್ಪಿಸುವುದು ದೋಷವಲ್ಲವೆಂದು ನಂಬುತ್ತೀರೋ? ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ, ಇಂಥದ್ದನ್ನು ನಿನ್ನ ದೇಶಾಧಿಪತಿಗೆ ಒಪ್ಪಿಸು, ನಿನಗೆ ಮೆಚ್ಚುವನೋ ಪ್ರಸನ್ನನಾಗುವನೋ, ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ ದೇವರನ್ನು ಒಲಿಸಿಕೊಳ್ಳಿರಿ. ಆಹಾ, ಇದೇ ನಿಮ್ಮ ಕೈಯ ಕಾಣಿಕೆ, ನಿಮ್ಮಲ್ಲಿ ಯಾರಿಗಾದರೂ ಆತನು ಪ್ರಸನ್ನನಾಗುವನೋ? ಇದು ಸೇನಾಧೀಶ್ವರ ಯಹೋವನ ನುಡಿ. ಏನ್ ಹೇಳ್ತಾರೆ, ಏನಪ್ಪ ದೇವ್ರಿಗೆ ಏನಪ್ಪ ಕಮ್ಮಿ ಮಾಡಿದೀನಿ ಅಂತಂದ್ಬಿಟ್ಟು ಆಟಿಟ್ಯೂಡ್ ನೋಡ್ರಿ, ಏನಂತಾರೆ ಅಲ್ಲಿ ಮನೋಭಾವನೆ ಪ್ರಾಬ್ಲಮ್ ಅಲ್ವರ. ಏನಪ್ಪ ನಾನು ದೇವ್ರಿಗೆ ಕಮ್ಮಿ ಮಾಡಿದೀನಿ, ಹಂಗೆ ಮಾಡಿದೀನಿ, ಹೀಗೆ ಮಾಡಿದೀನಿ ಅಂತಂದ್ರೆ ಏನಪ್ಪ ಮಾಡಿದಿರ, ಕುಂಟಾದದ್ದನ್ನು ಕುರುಡಾದದ್ದನ್ನು ಏನು ಮಾಡಿದಿರ ದೇವ್ರಿಗೆ ಅರ್ಪಿಸಿದ್ರ. ನಾವೆಲ್ಲ ಏನು ಮಾಡಿದಿರಿ ಇವತ್ತು, ಸರ್ವಾಂಗ ದಗನ ಬಲಿಯಾಗಿ ನನ್ನ ದೇಹವನ್ನೇ ನನ್ನ ಜೀವಿತವನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿದ್ರಿ ಅಂತ ಹೇಳಿದ್ಮೇಲೆ ನಾವು ಎಷ್ಟು ಕೊಡ್ತಾ ಇದ್ದೀರಿ, ಕೈ ಕೊಡ್ತಾ ಇದ್ದೀರಾ, ಹಾಂ, ಅರ್ಧ ಕೈ ಕೊಟ್ಬಿಡ್ತೀವಿ ಹೋಗ್ಬಿಡ್ತೀರಿ, ಕಾಲು ಅರ್ಧ, ಕೈಯು ಅರ್ಧ, ಹೃದಯ ಅಂತ ಇಲ್ವೆಲ್ಲ ಬಿಡಿಗಿಂತೀನಿ, ಅದು ಯಾರ್ದೋ ಮನೆ ಹೋಗ್ಬಿಟ್ಟಿರ್ತೀರಿ, ಅದರ ಅವ್ರ ಇವ್ರ ಮೇಲೆ ಅಂತಾರಲ್ಲ ಮನ್ಸುಗಳನ್ನ ಇಟ್ಟಿರ್ತೀರಿ ಹೊರತು, ಎಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಇಟ್ಟಿರ್ತೀರಿ, ಆಸ್ತಿ ಅಂತಸ್ ಮೇಲೆ ಇಟ್ಟಿರ್ತೀರಿ ಹೊರತು ದೇವ್ರ ಮೇಲೆ ಇದೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ, ಇದೇ ಥರ ನೀನು ಹೋಗ್ಬಿಟ್ಟು ನಿನ್ನ ಒಂದು ಯಜಮಾನನ್ಗೆ ನೀನು ಒಡೆಯನ್ಗೆ ಕೊಡಪ್ಪ, ಅವನೇನೋ ಮೆಚ್ಚಿತನ ನೋಡು, ಅವ್ನು ಮೆಚ್ಚದಾದ್ರೆ ದೇವ್ರ ಹತ್ರ ಮಾಡು, ನೀನು ಈ ಥರ ಮಾಡು ಅಂತ ಹೇಳ್ತಾ ಇದ್ರ, ಅವರೇ ಮೆಚ್ಚಲ್ಲ ಮನುಷ್ಯನೇ ಮೆಚ್ಚಲ್ಲ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಹಾಗೆ ದೇವ್ರು ಮೆಚ್ತಾರ. ಅದಕ್ಕೆ ನಮ್ಮ ಹೃದಯ ಏನಾಗಿರ್ಬೇಕು, ಫಸ್ಟು ಇಂಪಾರ್ಟೆಂಟ್ ಆಗಿ ಇರಬೇಕು. ಸರಿ, ಹಂಗಿರ್ಬೇಕ್ರೆ ಇವಾಗ ಹಂಗಾರೆ ಇಷ್ಟೊಂದು ವಿಚಾರಗಳು ನಮ್ಮ ಹೃದಯದ ಆಧಾರದ ಮೇಲೆ ಇದೆ ಅಂತ ನಮಗೆ ಗೊತ್ತಾಗಿದ್ಮೇಲೆ ನಾವು ಹಂಗಾರೆ ಇದನ್ನ ತಿದ್ಕೊಂಡು ಏನ್ರಿ ತುಂಬ ಇಂಪಾರ್ಟೆಂಟ್ ಅಲ್ವರ. ಇವಾಗ ಹೃದಯ ಅಂತ ಏನು ನೋಡಿದ್ರೆ ನಮ್ಮ ಉದ್ದೇಶಗಳು ಅಲ್ವರ, ನಮ್ಮ ಮನಸ್ಸಿನ ಸ್ಥಿತಿಗತಿಗಳು ಅಂತ ನೋಡಿದ್ರೆ ಯಾವ ಥರ ಮನಸ್ಸು ನಮ್ಮನ್ನ ಮೋಸಗೊಳಿಸ್ಬೋದು ಅಂತ ಕೂಡ ನಾವೇನು ಮಾಡಿದ್ರೆ ನಾವು ನೋಡಿದ್ರೆ ಯಾಕ್ತಕ್ಕಾಗಿ ದೇವರ ಹೃದಯದಲ್ಲಿ ಆಲೋಚನೆಗಳಿಗೆ ಮುಖ್ಯತ್ವ ಕೊಡ್ತೇವೆ ಅಂತ ಕೂಡ ನೋಡಿದ್ರೆ ಇವಾಗ ಇವಾಗ ಇದು ನಾವು ಸರಿಯಾಗಿ ಇದ್ದೀರೋ ಇಲ್ಲ ಅಂತ ಹೆಂಗೆ ಚೆಕ್ ಮಾಡೋದು, ಯಾರ ಹತ್ರ ಕೇಳೋದು, ಯಾವ ಡಾಕ್ಟರ್ ಹತ್ರ ಕೇಳೋಣ, ಹಾರ್ಟ್ ಸರ್ಜನ್ ಹತ್ರ ಹೋಗ್ಬಿಟ್ಟು ಕೇಳೋಕ್ಕಾಯ್ತದ ಅಂದರೆ ಹಾರ್ಟ್ ಸರ್ಜನ್ ಏನು ಮಾಡ್ತಾನೆ ಅವನಿಗೆ ಬಂದ್ಬಿಟ್ಟು ನೀವು ಕೊರೋನಾರೇ ಆಟ್ರಿ ಅದರ ವೇನ್ಸ್ ಬಂದ್ಬಿಟ್ಟು ಹಿಂಗಿದೆ ಅಂತಂದ್ಬಿಟ್ಟು ಅದು ಹೇಳ್ಬೋದು ಅಷ್ಟೇ ಹೊರತು, ಅದಕ್ಕೇನಾರ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಕೊಡುವಂಥ ಅದನ್ನು ತಿಳ್ಬೋದು ಅಷ್ಟೇ ಹೊರತು ನಿಜವಾದ ಆತ್ಮಿಕ ಹೃದಯನ ಇದರ ಸೊಲ್ಯೂಷನ್
ಇದು ಪ್ರಾಬ್ಲಮ್ನ ಕಂಡುಹಿಡಿಬೇಕು ಅಂದರೆ ನಾವು ಯಾರ ಹತ್ರ ಹೋಗ್ಬೇಕು ಅಂದರೆ ಪರಲೋಕದಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಏನಾಗಬೇಕು ಹೋಗ್ಬೇಕು. ಸರಿ, ಅವ್ರು ಏನೋ ಇದು ಔಷಧಿ ಇಟ್ಟಿದ್ದಾರಾ, ಏನೋ ಟ್ರೀಟ್ಮೆಂಟ್ ಇಟ್ಟಿದ್ದಾರೆ ಅಂದರೆ ಎಸ್ ಇಟ್ಟಿದ್ದಾರೆ. ಎಲ್ಲಿ ಇಟ್ಟಿದ್ದಾರೆ ಅಂತಂದರೆ ಹೀಬ್ರೂಸ್ 4:12 ವರ್ಸಲ್ಲಿ ಹೇಳ್ತಾರೆ, ಓದಿ ಹೀಬ್ರೂಸ್ 4:12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು. ದೇವರ ವಾಕ್ಯವು ಸಜೀವವಾದದ್ದು, ಇಟ್ ಇಸ್ ಲಿವಿಂಗ್ ವರ್ಡ್ಸ್. ಆಮೇಲೆ ಕಾರ್ಯಸಾಧಕವಾದದ್ದು. ಏನಪ್ಪ ಅದು? ಕಾರ್ಯ ಸಾಧನೆ ಮಾಡ್ತಾರಂತೆ. ದೇವ್ರ ವಾಕ್ಯ ವ್ಯರ್ಥವಾಗಿಲ್ಲ ಅಂತೆ ಬೈಬಲ್ ಹೇಳ್ತಲ್ಲ, ಏಷ್ಯಾದಲ್ಲಿ 55 ಹೇಳ್ತಾರೆ, ದೇವ್ರ ವಾಕ್ಯ ಹೆಂಗಿದೆ ಅಂತೆ, ಆಕಾಶದಿಂದ ಬೀಳುವಂತ ಮಳೆ ತರ ಇದೆ ಅಂತೆ. ಅದು ಭೂಮಿಗೆ ಹೋಗಿದ್ಮೇಲೆ ನೆಲಕ್ಕೆ ನೆಲನ ತೋಯಿಸಿ ಆ ಸಸಿಗಳಿಗೆ ನೀರನ್ನ ಕೊಟ್ಟೇ ವಾಪಸ್ ದೇವ್ರ ಹತ್ರ ಬರೋದಂತೆ. ಹಾಗಿರ್ಬೇಕ್ರೆ ದೇವ್ರ ವಾಕ್ಯ ಭೂಮಿಗೆ ಬಂದ್ಮೇಲೆ ಕ್ರಿಯೆ ಮಾಡಿದ್ರೆ ವಾಪಸ್ ದೇವ್ರ ಹತ್ರ ರಿಟರ್ನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ದೇವ್ರ ವಾಕ್ಯ ಏನಾಗ್ಬೇಕು, ಕೆಲಸ ಮಾಡೇ ಮಾಡ್ತದೆ. ನೆಕ್ಸ್ಟ್, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದು. ಎಷ್ಟು ಮಟ್ಟಿಗೆ ತೂರಿ ಹೋಗ್ತದಂತೆ ಏನ್ರಿ? ನಮ್ಮ ಹೃದಯ, ಅದರ ಭಾವಗಳನ್ನು, ಅದರ ಆಲೋಚನೆಗಳು ಏನಂತಂತೆ ಏನ್ರಿ ಬಂದ್ರೆ ತೂರ್ಕೊಂಡು ಹೋಗ್ಬಿಡ್ತಾರಂತಾರೆ. ಅಷ್ಟೊಂದು ಶಾರ್ಪ್ ಅಂತಾರೆ. ಎಷ್ಟು ಶಾರ್ಪ್ ಆಗಿದೆ ಒಂದು ಚಾಕು ತಗೊಂಡು ಚುಚ್ಚುತ್ತಾರೆ ಹೆಂಗಿರ್ತಾರೆ, ಅದರ ಶಾರ್ಪ್ ಆಗಿರೋಂಥ ಒಂದು ಚಾಕು ಹೆಂಗೆ ಪಿಯರ್ಸ್ ಆಗಿ ಹೋಗ್ಬಿಡ್ತಾರೆ ಆ ಥರ. ಅಷ್ಟು ಶಾರ್ಪ್ ಆಗಿ ಯಾವುದಂದ್ರೆ ದ ವರ್ಡ್ ಆಫ್ ಗಾಡ್. ಅದಕ್ಕೆ ಕೆಲಸದಿ ವಾಕ್ಯ ಕೇಳ್ಬೇಕ್ರೆ ನಮ್ಗೆ ಏನಾಗ್ತಾರೆ, ಮನಸ್ಸಾಕ್ಷಿ ಚುಚ್ತದೆ. ಮನಸ್ಸಾಕ್ಷಿ ಚುಚ್ಚಿಕೊಂಡ್ರೆ ನಾವೇನು ಮಾಡಬೇಕು, ನಾವೇನು ಮಾಡಬೇಕು ಅಂದರೆ ವಾಕ್ಯ ನಿಮ್ಮ ಮಾಡ್ಬೇಕು, ನಾವು ತಿದ್ದುಕೊಳ್ಬೇಕು. ಅದೇ ದೇವ್ರ ವಾಕ್ಯ ಹೇಳೋದು. ಏನು ಹೇಳ್ತಾರೆ ವಾಕ್ಯ, ಇನ್ನೊಂದ್ಸತಿ ಓದೋ ನೋಡಿದ್ರಿ ಇಬ್ರು 4:12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದ. ಯಾರ ವಾಕ್ಯ? ದೇವರ ವಾಕ್ಯ ಜೀವ ಉಳ್ಳದ್ರಿ. ಆ ಜೀವ ಉಳ್ಳ ವಾಕ್ಯ ನಮ್ಮಲ್ಗಳು ಹೋಯ್ತು ಅಂತಂದ್ರೆ ಕ್ರಿಯೆ ಏನ್ ಮಾಡ್ತಾರೆ, ಕೆಲಸ ಮಾಡ್ಲೇಬೇಕು. ಯೇಸು ಕ್ರಿಸ್ತ ಇದೆ ತರ ಒಂದ್ಸಲ ಶಾರ್ಪ್ ಆಗಿರುತ್ತೆ ಟ್ರೂತ್ ಹೇಳ್ತಾರೆ, ನನ್ನ ಮಾಂಸ ತಿಂದ್ರೆ ಇದ್ರೆ ನಿಮ್ ಜೀವ ಇಲ್ಲ, ನನ್ನ ರಕ್ತ ಕುಡಿದ್ರೆ ನಿಮ್ ಜೀವ ಇಲ್ಲ ಅಂತ ಹೇಳ್ತೀನಿ. ಟಕ್ಕಂತೆಲ್ಲ ಎತ್ತ ಹೋಗ್ಬಿಡ್ತಾರೆ. ಏನಪ್ಪ ಈ ಮನುಷ್ಯ ರಕ್ತ ಕುಡಿ ಅಂತ ಹೇಳ್ತಾರೆ, ಇವನ್ನ ತಿನ್ನು ಅಂತ ಹೇಳ್ತಾರೆ, ತಿನ್ನಕ್ಕೆಲ್ಲ ಸಾಧ್ಯ ಇಲ್ಲ. ಕ್ಯಾನಿಬಲಿಸಂ ಅಗೇನ್ಸ್ಟ್ ಅಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಯೇಸು ಕ್ರಿಸ್ತ ಸೀದಾ 12 ದಿನ ಅಪೋಸ್ತಲ್ಸ್ ಕಡೆ ನೋಡ್ತಾರೆ, ಏನಪ್ಪ ನೀವು ಹೋಗ್ತೀರಾ ಧಾರಾಳ ಹೋಗ್ಬೋದು ಅಂತಂತಾರೆ. ಅವಾಗ ಪೀಟರ್ ಹೇಳ್ತಾರೆ, ನಾವೆಲ್ಲಿ ಸ್ವಾಮಿ ಹೋಗೋಣ, ನಿಮ್ಮ ಹತ್ರ ಇದೆ ಜೀವ ಉಳ್ಳ ವಾರ್ತೆಗಳು. ಅರ್ಥ ಮಾಡ್ಕೊಳ್ಳಿ, ಜೀವ ಉಳ್ಳ ವಾರ್ತೆ ಅಂದರೆ ವಾಕ್ಯಕ್ಕೆ, ದೇವರ ವಾಕ್ಯಕ್ಕೆ ಎಷ್ಟಪ್ಪ ಬಲ ಇದೆ ಅಂದರೆ ಒಬ್ರಿಗೆ ಜೀವ ಕೊಡೋಂಥ ವಾಕ್ಯ ಏನಾಗಿದೆ ಇದೆ. ಯಾವ ಜೀವ ಏನಂತ ನೋಡಿದ್ರೆ ಜ್ಞಾನ 4:23 ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡ್ಕೊಳ್ಳಿ, ಯಾಕೆ ಅಲ್ಲಿ ಇಂಥ ಜೀವಧಾರೆಗಳು. ಈ ಜೀವ ಯಾವ್ದ್ರಲ್ಲಿದೆ? ದೇವರು. ಹಂಗೆ ದೇವ್ರ ವಾಕ್ಯ ನಮ್ಗೇನಾರ ಎತ್ತಿ ಹೇಳ್ತಾರೆ ಅಂತಂದರೆ ನಾವೇನು ಮಾಡಬೇಕು, ಫಸ್ಟು ಕರೆಕ್ಷನ್ ಮಾಡ್ಕೊಬೇಕು. ಕರೆಕ್ಷನ್ ಮಾಡದಿದ್ರೇ ಪ್ರಾಬ್ಲಮ್ಮು, ಕರೆಕ್ಷನ್ ಮಾಡ್ಕೊಂಬಿಟ್ರೆ ಏನಂದೇನು ಪ್ರಾಬ್ಲಮ್ ಆಗಲ್ಲ. ಅದ್ ಹೇಳ್ತಾರೆ ಹೆಂಗಿದೆ ಅಂತ, ಇಬ್ಬಾಯಿ ಕತ್ತಿ ತರ ಇದೆ. ಕಾರ್ಯ ಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರು ಹೋಗುವಂತದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. ಹೃದಯದ ಆಲೋಚನೆ ಉದ್ದೇಶಗಳನ್ನೇನ್ರಿ ವಿವೇಚಿಸಂತದ್ದು ಅಲ್ವರ. ವಾಕ್ಯದ ಮುಖಾಂತರ ನಮ್ಮ ಉದ್ದೇಶಗಳು ತಪ್ಪಿದೆ ಅಂತ ಗೊತ್ತಾಗಿದ ತಕ್ಷಣ ನಾವೇನು ಗೊತ್ತಾ ಮಾಡಬೇಕು, ಇಮ್ಮಿಡಿಯೇಟಾಗಿ ಫಸ್ಟು ಏನು ಮಾಡ್ಬೇಕು ಗೊತ್ತಾ, ಗ್ರೂಪಿಂದ ಎಕ್ಸಿಟ್ ಆಗ್ಬಿಡ್ಬೇಕು ಅಲ್ವರ. ಎಷ್ಟೋ ಜನ ಹಂಗೆ ಮಾಡೋದು ಅಲ್ವರ, ದಯವಿಟ್ಟು ಮಿಸ್ಟೇಕ್ ಮಾಡೋಕೆ ಹೋಗ್ಬಿಡ್ದು ಅಲ್ವರ. ಏನು ಮಾಡಬೇಕು, ವಾಕ್ಯ ನಮ್ಗೇನ ಕರೆಕ್ಷನ್ ಮಾಡ್ತದೆ ಅಂದರೆ ವಾಕ್ಯ ಏನು ಮಾಡಬೇಕು, ಫಸ್ಟು ಕೇಳ್ಕೊಂಡು ತಿದ್ಕೊಳ್ಬೇಕು ಅದರ. ಸರಿ, ಇವಾಗ ಇವಾಗ ನೋಡಿ, ಇವಾಗ ವಾಕ್ಯದ ಮುಖಾಂತರ ನಾವು ತಿದ್ಕೊಳ್ಬೇಕು ಅಂತ ಹೇಳಿದ್ರಿ. ಸರಿ, ಅಂದರೆ ಹೆಂಗೆ ಹೇಗೆ ಅಂತಂದರೆ, ನಮಗೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಬರೆದಿಟ್ಬಿಟ್ಟಿದ್ದಾರೆ, ಹೊಸ ಒಡಂಬಡಿಕೆಯಲ್ಲಿ ಬರೆದಿಟ್ಬಿಟ್ಟಿದ್ದಾರೆ. ಬೈಬಲ್ನಲ್ಲಿ 66 ಇದೆ. 66 ಏನಕ್ಕೆ ಕೊಟ್ಟರು ದೇವರು? ಸುಮ್ಮನೆ ಎಲ್ಲದಕ್ಕೂ ಕಂಕ್ಲೂಷನ್ ಏನು, ಪ್ರೀತಿ ಅಂತ ಹೇಳಿದ ತಕ್ಷಣ ಒಂದೇ ಬರೀ ಪ್ರೀತಿ ಬಗ್ಗೆನೆ ಬೈಬಲ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ 33,000 ವಚನಗಳೆಲ್ಲ ಬರೀ ಪ್ರೀತಿ ಪ್ರೀತಿ ಹೇಳ್ಬಿಟ್ಟು ಮುಗ್ದೋಗಿರೋದಲ್ಲ. ಜಪ ಮಾಡ್ಕೊಂಡು ಕೂತ್ಕೊಂಬಿಡಪ್ಪ ಕಂದ ಅಂತಂದ್ಬಿಟ್ಟು ಯಾಕೆ ಹೇಳಲಿಲ್ಲ ಅಂತಂದರೆ, ಅದು ನಮ್ಮ ಹ್ಯೂಮನ್ ಟೆಂಡೆನ್ಸಿಗೆ ಸಂಬಂಧಪಟ್ಟಿದ್ದಲ್ಲ ಅಲ್ವರ. ನಮ್ಮ ಹ್ಯೂಮನ್ ಟೆಂಡೆನ್ಸಿ ಭೂಮಿಗೆ ಸೆಳಿತದೆ ಅನೇಕ ವಿಚಾರಗಳಿಂದ. ಜಯಿಸ್ಬೇಕು ಅಂತಂದರೆ ಏನ್ರಿ, ಈ ಪ್ರೀತಿ ಲೆವೆಲ್ ಬರಬೇಕು ಅಂತಂದರೆ ನಮ್ಗೆ ಅನೇಕ ವಿಚಾರಗಳನ್ನ ಮಾಡೋಕೆ ಬಿಡಬೇಕು. ಅದು ಬಿಡೋದು ಹೆಂಗೆ ಅಂತಂದರೆ, ನಮ್ಗೆ ಯಾರು ಏನು ಮಾಡೋಕೆ ಉಪದೇಶಗಳನ್ನ ಮಾಡಬೇಕು, ದೇವರೇ ನಮಗೆ ವಾಕ್ಯದ ಮುಖಾಂತರ ಉಪದೇಶಗಳನ್ನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ರೋಮಬ್ರದ್ರೆ 15:4 ಓದ್ಬೇಕಾದ್ರೆ ಹೇಳ್ತಾರೆ, ಓದ್ತಾರೆ, ಓದಬೇಕಾಗಿಲ್ಲ. ಪೂರ್ವಕಾಲದಲ್ಲಿ ಬರೆದಿರೋದೆಲ್ಲ ಏನ್ರಿ, ನಮ್ಮ ನೀತಿ ಶಿಕ್ಷಕನ ಉಪದೇಶಕ್ಕಾಗಿ ಏನಂದ್ರೆ ನಮಗೆ ಬರೆದಿರೋದಂತ. ಅಂದರೆ ಪೂರ್ವಕಾಲದಲ್ಲೆಲ್ಲ ಬರೆದಿರೋದು ನಮಗೆ ಉಪದೇಶಕ್ಕಾಗಿ. ಸರಿ, ಈಗ ಏನು ಮಾಡೋಣ ಅಂದರೆ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್, ಹೃದಯಗಳು ಸರಿ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡೋಕ್ಕೆ ಅಲ್ವರ.
ಒಂದು ಎಕ್ಸಾಂಪಲ್ ಅದರ, ನೀದು ಈ ಸ್ಕೈಪಲ್ಲಿ ಇಂಟ್ರಾಕ್ಷನ್ ಬರ್ತಾರೋ ಇಲ್ಲ ಗೊತ್ತಿಲ್ಲ, ಝೂಮಲ್ಲಿ ಆಗಿದ್ರೆ ಬ್ಯೂಟಿಫುಲ್ಲಾಗಿ ಇಂಟ್ರಾಕ್ಷನ್ ಮಾಡ್ಬೋದಾಗಿತ್ತು. ಓಕೆ, ಎನಿವೇ ಇರಲಿ, ನಾನು ಹೇಳ್ತೀನಿ ನಿಮ್ಗೆ ಸಾಧ್ಯವಾದ ನೀವು ಬೈಬಲ್ ತೆಗೆದು ನೀವು ಮಾಡಿ, ನೀವು ಓದೋಕ್ಕೆ ನೀವು ಪ್ರಯತ್ನ ಮಾಡಿ. ಅದರ ಮೊದಲನೇದು ಯಾವುದಪ್ಪ ಎಕ್ಸಾಂಪಲ್ಸ್ ಅಂತಂದರೆ, ಏನ್ರಿ ವಿಮೋಚನಾ ಕಾಂಡದಲ್ಲಿ ಫಾರೋನ್ ಬಗ್ಗೆ ದೇವ್ರು ಹೇಳ್ತಾರೆ, ಅವನ ಹೃದಯದ ಕಂಡೀಷನ್ ಬಗ್ಗೆ ದೇವ್ರು ಏನು ಮಾಡ್ತಾರೆ ಹೇಳ್ತಾರೆ. ಅದನ್ನು ಓದೋ ನೋಡಿ, ವಿಮೋಚನಾ ಕಾಂಡ 7:3 ಎಕ್ಸೋಡಸ್ 7:3 ಆದರೂ ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು. ಅವನು ಹೃದಯದಲ್ಲಿ ಏನ್ ಮಾಡ್ತೀನಿ, ಹಠವನ್ನು ಹುಟ್ಟಿಸ್ತೀನಿ ಅಲ್ವರ. ಹಂಗಾರೆ ದೇವ್ರ ಏನ್ ಮಾಡ್ತಾರೆ, ಹಠವನ್ನು ಹುಟ್ಟಿಸ್ತಾರಂತೆ ಎಲ್ಲಿ, ಹೃದಯದಲ್ಲಿ. ಹಂಗಾರೆ ಇವನು ಹೃದಯನ ಕೆಡಿಸಿದ ಯಾರು, ದೇವ್ರೇ ತಾನೆ. ಇನ್ನೊಂದು ವಾಕ್ಯ ಓದನ, ವಿಮೋಚನಾ ಕಾಂಡ 4:21 ಯೆಹೋವನು ಮೋಶೆಗೆ ಇಂತೆಂದನು, ನೀನು ಐಗುಪ್ತ ದೇಶಕ್ಕೆ ತಿರುಗಿ ಬಂದಾಗ ನಾನು ನಿನಗೆ ತೋರಿಸಿಕೊಟ್ಟ ಮಹತ್ಕಾರ್ಯಗಳನ್ನೆಲ್ಲ ಫರೋಹನ ಮುಂದೆ ಮಾಡಬೇಕು. ಆದರೂ ನಾನು ಅವನ ಹೃದಯವನ್ನು ಕಠಿಣಪಡಿಸುವೆನಾದದರಿಂದ ಅವನು ಜನರನ್ನು ಹೋಗಗೊಡಿಸುವುದಿಲ್ಲ. ಅವನ ಹೃದಯವನ್ನು ನಾನೇನ್ ಮಾಡ್ತೀನಿ, ಕಠಿಣ ಪಡಿಸ್ತೀನಿ ಅಂದ್ರೆ ದೇವರು ಫರೋಹನ ಹೃದಯವನ್ನು ಕಠಿಣ ಪಡಿಸಿದಂತೆ. ಹೇಗೆ ದೇವರು ಫರೋಹನ ಹೃದಯನ ಕಠಿಣ ಪಡಿಸಿದ್ರು, ಹಂಗಾರೆ ದೇವರು ಕೆಟ್ಟದ್ ಮಾಡಿದ್ರ, ಹಂಗಾರೆ ಹೃದಯ ತಪ್ಪಾಗಿರೋದಕ್ಕೆ ದೇವರ ಕಾರಣ. ಕರ್ತನಲ್ಲಿ ಪ್ರೀತಿ ಅನಿಸೋರಲ್ಲೇ ಈ ವಾಕ್ಯ ನೋಡಿದ್ರೆ ಅದೇ ಥರ ನಮ್ಗೆ ಅಭಿಪ್ರಾಯ ಬರುತ್ತೆ, ದೇವರೇ ಕಠಿಣ ಪಡಿಸ್ಬಿಟ್ರು ಅಂತ. ನಾವು ಬೈಬಲ್ನ ಹೆಂಗೆ ಓದಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಯಹೋವನ ಶಾಸ್ತ್ರ ಹುಡುಕಿ ಏನು ಮಾಡಿರಿ, ಓದಿರಿ ಬೈಬಲ್ಗೆ, ಬೈಬಲೇ ಡಿಕ್ಷನರಿ ಅಲ್ದ್ರೆ. ಹಂಗೆ ಇಲ್ಲಿ ನೋಡ್ಬೇಕಾದ್ರೆ ಹೃದಯನ ಕಠಿಣ ಪಡಿಸೋದು ಹೇಗೆ, ದೇವ್ರು ಏನಪ್ಪ ಮಾಡೋದಂದ್ರೆ ಫಾರೋನ್ ಐಗುಪ್ತ ದೇಶದ ಮೇಲೆ ಉಪದ್ರವಗಳನ್ನ ತರಿಸಿದ್ರು. ಮೊದಲನೇ ಉಪದ್ರವ ಬಂತು, ಭಯಂಕರವಾಗೋಯ್ತು, ಅದನ್ನು ಫಾರೋನ್ ಕೈ ಸಹಿಸ್ಕೊಳಕ್ಕಾಗಿಲ್ಲ. ಫೋರ ಮೋಸೆನ ಕರೀತಾನೆ, ಇವತ್ತು ಪ್ರಾಯರ್ ಮಾಡ್ರೆ ದಯವಿಟ್ಟು ನಾನು ಇಸ್ರೇಲ್ ಜನಗಳು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಉಪದ್ರವನ್ನು ತೆಗೆದುಬಿಡ್ತಾರೆ, ಇವನು ಮನಸ್ಸನ್ನ ಎಂತಾರೆ ಗಟ್ಟಿ ಮಾಡ್ಕೊಂಡ್ಬಿಡ್ತಾನೆ, ಬಿಡೋದಿಲ್ಲ ಇಸ್ರೇಲ್ ಜನಗಳ, ಯಾರಪ್ಪ ನಿಮ್ಮ ದೇವರು, ಹೋಗಪ್ಪ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ತಿರ್ಗಾ ಎರಡನೇ ಸತಿ ಬರ್ತಾರೆ, ತಿರ್ಗಾ ಎರಡನೇ ಸತಿ ಉಪದ್ರವ ಸಿವಿಯರ್ ಆಗಬೇಕಾದ್ರೆ ಫಾರೋನ್ಗೆ ಸಹಿಸ್ಕೊಳಕ್ಕಾಗಲ್ಲ. ತಿರ್ಗಾ ಕರೆಸ್ಬಿಟ್ಟು ತಿರ್ಗಾ ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ನೀವು ದೇವ್ರ ಪ್ರೇಯರ್ ಮಾಡಿ, ಈ ಸರ್ತಿ ಖಂಡಿತವಾಗಿ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಸರಿ ಅಂತ ದೇವ್ರು ಏನ್ ಮಾಡ್ತಾರೆ, ಕ್ಷಮಿಸ್ತಾರೆ. ಏನಂದ್ರೆ ಆ ಉಪದ್ರವನ್ನು ತೆಗೆದ್ಬಿಡ್ತಾರೆ, ತಿರ್ಗಾ ಬಿಡೋದಿಲ್ಲ. ಇದೇ ಥರ 9 times ಆಗ್ತಾರೆ ನೋಡಿರ್ತೀನಿ. ಈ 9 times ಅಲ್ಲಿ ಏನಾಗೋಯ್ತು ಅಂತಂದ್ರೆ, ದೇವರು ಅವನಿಗೆ ಫರ್ಗ್ಯುನೆಸ್ ಕೊಡ್ತಾ 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 ಅವನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಬಿಟ್ಟ. ದೇವ್ರ ನನ್ನೆಲ್ಲ ತಪ್ಪುಗಳನ್ನ ಕ್ಷಮಿಸ್ತಾರೆ 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 ಅಂತ ತಿಳ್ಕೊಂಡು ಕ್ಷಮಿಸಿದ ತಕ್ಷಣ ಕೃಪೆ ಮೇಲೆ ಕೊಡ್ತಾರೆ, ಕೃಪೆ ಕೊಡ್ತಾರೆ 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 ಕೊಟ್ಟಿದ್ನೇ ಎಣ್ಸ್ಕೊಂಡು ಏನು ಮಾಡ್ಬಿಟ್ಟ ಅಂತಂದ್ರೆ, ನಾನೇನು ಬೇಕಾದ್ರೂ ಮಾಡ್ಬೋದು, ಹಂಗಾದ್ರೆ ದೇವರು ನನ್ನ ಕ್ಷಮಿಸ್ತಾನೆ ಹೋಗ್ತಾರೆ ಅಂತಂದ್ಬಿಟ್ಟು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಬಿಟ್ಟ. ದೇವರು ಕೃಪೆ ಏನಾಯ್ತು ಅಂದರೆ, ಫಾರೋನಿನ ಹೃದಯವನ್ನು ಏನು ಮಾಡ್ತು, ಕಠಿಣ ಪಡಿಸ್ತು. ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಇದೇ ಥರ ದೇವ್ರು ನಮ್ಗೆ ಏನು ಮಾಡ್ತಾರೆ, ಕೃಪೆ ಮೇಲೆ ಕೃಪೆ ಕೊಡ್ತಾರ, ನಮ್ಮ ಪಾಪಗಳನ್ನ ಕ್ಷಮಿಸ್ತಾರ. ಇದನ್ನೆಲ್ಲ ನಾವು ತಗೊಂಡು ನಾವು ಏನು ಮಾಡ್ತಾ ಇದ್ದೀರಿ, ಇದರ ಅಡ್ವಾಂಟೇಜ್ ಏನು ಮಾಡ್ಕೊತ ಇದ್ದೀರಿ ಅಂತಂದರೆ, ತಿರ್ಗಾ ಮಾಡಿದ್ದೇ ಮಾಡೋದು, ಮಾಡಿದ ಪಾಪನೇ ಮಾಡ್ತಾ ಇದ್ರೆ ನಾವು ಕೂಡ ನಮ್ಮ ಹೃದಯ ಏನು ಮಾಡ್ತಾ ಇದ್ದೀರಿ, ಕಠಿಣ ಪಡಿಸ್ಕೊತ ಇದ್ರಿ. ಯಾರ ಥರ, ಫಾರೋನ್ ಇಂಥರ. ನಮ್ಮ ಹೃದಯನ ನಾವು ಫಾರೋನ್ ಥರ ಕಠಿಣ ಪಡಿಸ್ಕೊಂಡ್ರೆ ನಮಗೇನು ಗತಿ ಅಂತಂದರೆ, ಫಾರೋನ್ಗಾಗಿರೋಂಥ ಅದೋ ಗತಿನೇ ನಮಗೇನಾಗೋದು ಆಗೋದು. ಅದಕ್ಕೆ ನಮ್ಮ ಹೃದಯವನ್ನು ಏನು ಮಾಡಿರಿ, ನೀವು ಬಹು ಜಾಗರೂಕತೆಯಿಂದ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ, ಇವಾಗ ಏನು ಮಾಡೋದು, ಇವಾಗ ಒಂದು ಬ್ಯಾಡ್ ಎಕ್ಸಾಂಪಲ್ ನೋಡಿದ್ರಿ, ಇದೇ ಥರ ಬೈಬಲ್. ನೆಕ್ಸ್ಟ್ ಒಂದು ಗುಡ್ ಎಕ್ಸಾಂಪಲ್ ನೋಡೋಣ, ಒಳ್ಳೆ ಹಾರ್ಟ್ ಕಂಡೀಷನ್ದು ಅದರ. ಯಾವುದಪ್ಪ ಅಂದರೆ ಒಂದು ವಾಕ್ಯ ಓದೋಣ, ಅಪೋಸ್ತಲ ಕೃತ್ಯಗಳು 13:22 ಇದನ್ನ ತಮಿಳಲ್ಲಿ ಕೂತ ಓದೋಣ, ಆಮೇಲೆ ಕನ್ನಡದಲ್ಲಿ ಕೂಡ ಓದೋಣ. Acts 13:22 ಅಪೋಸ್ತಲರು 13:22. ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಅವನಿಗೆ ನನ್ನ ಹೃದಯಕ್ಕೆ ಏನ್ರಿ ಮೆಚ್ಚುವ ಮನುಷ್ಯನು, ನನ್ನ ಇಷ್ಟಾರ್ಥವನ್ನೆಲ್ಲ ಏನ್ ಮಾಡ್ತಾನೆ ನೆರವೇರಿಸ್ತ ಅಂತ ಹೇಳ್ತಾರೆ. ತಮಿಳು ಪಡ್ತೀನಿ. ಪಿನ್ಬು ಅವರ್ ಅವನೇ ತಲ್ಲಿ ದಾವಿದೈ ಅವರುಗಳಿಗೆ ರಾಜಾವಾಗ ಏರ್ಪಡುತ್ತಿ, ஈசாயின் குமாரனாகிய தாவிதை என் இருதயத்துக்கு ஏற்றவனாக கண்டேன், எனக்கு சித்தமானவைகளை எல்லாம் அவன் செய்வான் என்று அவனை குறித்து சாட்சியும் கொடுத்தார். நோட்ரா ஏன்ட்ர நான் என் இருதயக்கு ஏற்றமான மனுஷன், என்ன சித்தமானதெல்லாம் அவன் செய்வான் ஹேள்தாரே. நோட்ரி நான் இருதயக்கு ತುಂಬಾ ಇಷ್ಟವಾದಂತ ಒಬ್ಬ ಮನುಷ್ಯ,
ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಮ್ಯಾನ್ ಆಫ್ಟರ್ ದ ಲೈಕ್ನೆಸ್ ಆಫ್ ಗಾಡ್ಸ್ ಹಾರ್ಟ್ ಅಂತ ಹೇಳ್ತಾರೆ. ದೇವರ ಹೃದಯ ಥರ ಯಾರ ಹೃದಯ ಅಂತಂದ್ಬಿಟ್ರು ಅಂತಂದರೆ ದಾವೀದನ ಹೃದಯ ಅಂತಂದ್ಬಿಟ್ರು ಅಂತಂದ್ರ ನಾನು ಇಷ್ಟಾರ್ಥವನ್ನೆಲ್ಲ ನೆರವೇರಿಸ್ತೇನೆ ಅಂತಂದ್ರು ದಾವೀದ. ದೇವ್ರ ಇಷ್ಟಾರ್ಥ ನೆರವೇರಿಸಿದ್ರು. ಉರಿಯನ್ನು ಮರ್ಡರ್ ಮಾಡಿ ಬೆಚ್ಚಿಬನ ಮದುವೆ ಮಾಡ್ಕೊಬೇಕಾರೆ ಇದು ದೇವ್ರ ಚಿತ್ತಾನ, ದೇವ್ರ ಇಷ್ಟಾನ ಇದನ್ನು, ಇದು ದೇವ್ರ ಇಷ್ಟನೆಲ್ಲ ನೆರವೇರಿಸದ್ನ ಅಂತ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಖಂಡಿತವಾಗೂ ಇಲ್ಲ. ದಾವೀದ್ ಆ ಮಿಸ್ಟೇಕ್ನ ಮಾಡಿಬಿಡ್ತಾನೆ. ಆದರೆ ಆ ಮಿಸ್ಟೇಕ್ನ ಮಾಡಿದ್ಮೇಲೆ ಏನಾಗ್ತದೆ, ದೇವರು ನಾತಾನ್ ಪ್ರವಾದಿ ಮುಖಾಂತರ ಏನು ಮಾಡ್ತಾರೆ, ಅವನಿಗೆ ಎಚ್ಚರಿಕೆ ನೀಡ್ತಾರೆ. ಎಚ್ಚರಿಕೆ ನೀಡಿದ ತಕ್ಷಣ ದಾವಿದಿನ ಫಸ್ಟ್ ರಿಯಾಕ್ಷನ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಓದನ ಎಲ್ಲಿ ಅಂತಂದರೆ ಸೆಕೆಂಡ್ ಸ್ಯಾಮ್ಯುಯಲಲ್ಲಿ 12th ಚಾಪ್ಟರಲ್ಲಿ ನೀವು ಅಲ್ಲಿ ಫ್ರೀ ಇದ್ದಾಗ ಹೋದ್ರಿ ಏನಂದ್ರೆ ಅವನು ಫುಲ್ಲು ಡಿಗ್ರಿ ಹೇಳ್ಬಿಟ್ಟು ಜಜ್ಮೆಂಟು ಹೇಳ್ಬಿಡ್ತಾನೆ. ಆ ಜಜ್ಮೆಂಟ್ ಹೇಳಿದ ತಕ್ಷಣ 13th ವರ್ಸ್ ದಾವಿದ್ ರಿಯಾಕ್ಷನ್ ನೋಡ್ರಿ ಅಂತ ಹೇಳ್ತಾರೆ. ಆಗ ದಾವಿದನು ನಾಥಾನನಿಗೆ, ನಾನು ಯಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಫಸ್ಟ್ ಹೇಳಿದ ಮಾತು ಏನ್ ಗೊತ್ತಾ, ದಾವಿದ್ ನಾಥಾನ್ ಏನ್ ಹೇಳ್ದ ಅಂದ್ರೆ ನಾನು ಯಹೋವನ ವಿರುದ್ಧವಾಗಿ ಏನ್ ಮಾಡಿದೆ, ಪಾಪ ಮಾಡಿದೆ ನೋಡ್ರ. ಏನ್ರಿ ಹಂಬಲ್ನೆಸ್ ರೀ, ಏನು ಹೃದಯ ನೋಡ್ರಿ ಅಂತೀನಿ. ಅಲ್ಲ ದಾವಿದನ್ಗೆ ಅವನ್ ಮಾಡಿರೋ ಮಿಸ್ಟೇಕ್ ಏನಾಗಿಲ್ಲ, ಅಲ್ಲಿ ರಿಯಲೈಸ್ ಏನಾಗಿಲ್ಲ, ಕಣ್ಗಳೇ ಅವನಿಗೆ ತೆರೆದಿಲ್ಲ ಅಂತೀನಿ. ಅಷ್ಟು ಬ್ಲೈಂಡ್ ಆಗ್ಬಿಡಿದೆ ಅಂತೀನಿ ಬಿಕಾಸ್ ಆಫ್ ಲಸ್ಟ್. ಯಾವಾಗ ಕಣ್ಣ ತೆರೆ ರೀತಿಲಿ ಅವನಿಗೆ ಅರ್ಥ ಆಯ್ತೋ, ಅಯ್ಯೋ ನಾನು ಹಿಂಗೆಲ್ಲ ಮಾಡ್ಬಿಟ್ನ, ನಾನು ಯಾರ ವಿರುದ್ಧ ತಪ್ಪು ಮಾಡಿದ್ದೀನಿ, ದೇವರ ವಿರುದ್ಧವಾಗಿ ತಪ್ಪು ಮಾಡಿದ್ದೀನಿ. ದಾವಿದ್ ಮಾಡಿರೋದು ಯಾರಿಗೂ ಗೊತ್ತಿರಲ್ಲ ರೀ, ಉರಿಯನ್ ಗೊತ್ತಿರಲ್ಲ, ಯೋಬಗ್ ಗೊತ್ತಿರಲ್ಲ, ಯಾರಿಗೂ ಗೊತ್ತಿಲ್ಲ, ಅರಮೇಲೆ ಯಾರಿಗೂ ಗೊತ್ತಿಲ್ಲ. ಬೆಚ್ಚಿಬಾಗ ಗೊತ್ತಿದೆ, ಇವನ್ ಬೆಚ್ಚಿಬಾಗ ಮೋಸ್ಟ್ಲಿ ಉರಿಯನ್ ಸಾಯಿಸಿದ ಬಗ್ಗೆ ಹೇಳಿತಾನ ಇಲ್ಲೋ, ಅದರ ಯಾರಿಗೂ ಗೊತ್ತಿಲ್ಲ ಅಂತೀನಿ. ವೆರಿ ಟಾಪ್ ಸೀಕ್ರೆಟ್ ಆಗಿ ಮಾಡಿದ್ದಾನೆ. ಆದ್ರೆ ಯಾರು ಗೊತ್ತಿತ್ತು, ದೇವ್ರಿಗೆ ಗೊತ್ತಿತ್ತು ನೋಡ್ರಿ. ದೇವ್ರ ನಾಥನ್ ಮುಖಾಂತರ ಕರೆದು ಹೇಳಿದ ತಕ್ಷಣ ದಾವಿದ್ ರಾಜ ಚೀರ ಒಂದೇ ಮಾತಾಡ್ಬೋಯ್ತು, ಯಾರಲ್ಲಿ, ಕರೆದ್ಬಿಟ್ಟು ಈ ಮನುಷ್ಯನ ತೊಗೊಂಡ ನೇಣಾಕ್ ಸಾಯ್ಸಾಕಿ ಅಂತ ಹೇಳ್ಬೋಯ್ತು. ಯಾರಿಗೂ ಗೊತ್ತಾಗ್ಲಿಲ್ಲ, ಚಾಪ್ಟರ್ ಕ್ಲೋಸ್ ಮುಗಿತ್ ಮ್ಯಾಟ್ರು. ಆದ್ರೆ ದಾವಿದಿನ ಫಸ್ಟ್ ರಿಯಾಕ್ಷನ್ ಏನಂದ್ರೆ, ನಾನು ಯಹೋವನ ವಿರುದ್ಧವಾಗಿ ಏನ್ ಮಾಡಿದೀನಿ, ತಪ್ಪು ಮಾಡಿದೀನಿ ಅಂದ್ಬಿಟ್ಟು ಫಸ್ಟ್ ದೇವ್ರಿಗೆ ಏನಾಗ್ತಾರೆ, ಸರೌಂಡ್ ಆಗ್ತಾನೆ. ಇದೇ ದೇವ್ರ ಮಕ್ಕಳಲ್ಲಿ ಇರಬೇಕಂತ ಬ್ಯೂಟಿಫುಲ್ ಕ್ಯಾರೆಕ್ಟರ್ ನೋಡಿ. ಅದಕ್ಕೆ ದಾವಿದು ಏನ್ರಿ ತನ್ನ ಸಂಗೀತಗಳಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ. Psalms 51 ಚಾಪ್ಟರು, ಇಟ್ ಈಸ್ ಇಸ್ ಪ್ರೇಯರ್. ಯಾವಾಗ ಅಂದರೆ ಬೆಚ್ಚಿಬ ಜೊತೆ ಅವನು ತಪ್ಪು ಮಾಡಿದ್ಮೇಲೆ ಅವನು ದೇವ್ರ ಹತ್ರ ಶುದ್ಧವಾದ ಹೃದಯನ ಕೇಳೋದಕ್ಕೆ ಬರ್ತಾನೆ ನೋಡ್ರಿ ಅಂತೀನಿ. ಅವಾಗ ನಾನು ಆಡಿರೋಂಥ ಮಾತುಗಳು ನೋಡ, ನಾನು ಓದಿಂತೀನಿ. Kirtana 51:1-17 ಕೆಲವು ವಾಕ್ಯಗಳು ಮಾತ್ರ ಓದೋಣ. ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನೋಡ್ರ ನನ್ನ ದ್ರೋಹವನ್ನೆಲ್ಲ ಏನ್ ಮಾಡು ನೀನು, ಕರುಣಾನಿಧಿಯೇ ಅದರ ಏನ್ ಮಾಡು ನೀನು, ದ್ರೋಹವನ್ನೆಲ್ಲ ನೀನು ಅಳಿಸಿಬಿಡು. ಆಮೇಲೆ ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ಪಾಪವನ್ನು ಏನ್ ಮಾಡು ನೀನು, ಸಂಪೂರ್ಣವಾಗಿ ತೊಳೆದು ಬಿಡು. ಆಮೇಲೆ ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಫಸ್ಟ್ ನೋಡಿ ಏನ್ ಮಾಡ್ತಾನೆ ಹೇಳ್ತಾನೆ, ದೇವ್ರೆ ನಾನು ದ್ರೋಹಿ, ದೇವ್ರೆ ನಾನು ಮಾಡಿದ ತಪ್ಪು ಅಂತ ಮಾಡ್ತಾನೆ ಅಲ್ಲಿ ಒಪ್ಕೊಂತ ನೋಡ್ರಿತೀನಿ. ಇದು ಗ್ರೇಟ್ನೆಸ್ ಆಫ್ ಆರ್ಟ್. ಇದಕ್ಕೆ ದೇವ್ರಿಗೆ ತುಂಬಾ ಇಷ್ಟ ಆಗೋಯ್ತು ನೋಡ್ರಿತೀನಿ. ಹೇಳಿದ ತಕ್ಷಣ ಫಸ್ಟ್ ಪಾಯಿಂಟ್ಗೆ ಅಕ್ಸೆಪ್ಟ್ ಮಾಡೋದಲ್ಲ ಈ ತರ ಕ್ಯಾರೆಕ್ಟರ್. ಅದಕ್ಕೆ ಹೇಳ್ತಾರೆ ದಾವಿದ್ ಎಂಥವನು ಅಂತಂದ್ರೆ ನನ್ನ ಹೃದಯಕ್ಕೆ ತುಂಬಾ ಹತ್ರವಾದ ಮನುಷ್ಯ, ನನ್ನ ಇಷ್ಟನೆಲ್ಲ ಏನ್ ಮಾಡ್ತಾನೆ ಮಾಡ್ತಾನೆ ಅಂತ. ಆಮೇಲೆ ನೆಕ್ಸ್ಟ್, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನೋಡ್ರ ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ ಅಂತಂದ್ರೆ ದಾವಿದಿನ್ ಎಷ್ಟು ಹಿಂಗ ಒಂದು ಮೈಂಡ್ ಡಿಸ್ಟರ್ಬ್ ಆಗೋಯ್ತು ಅಂದ್ರೆ ಕೂತ್ರೆ ನಿಂತ್ರೆ ಎದ್ರೆ ಎಲ್ಲಿ ಹೋದ್ರೂ ಸರಿ ಮೈಂಡ್ ಏನಾಗ್ತಾರೆ, ಇವಾಗ ಇದೇ ಥಾಟ್ ಅಯ್ಯೋ ಹಿಂಗೆ ಮಾಡ್ಬಿಟ್ನಲ್ಲ ಹಿಂಗೆ ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ಆ ಗಿಲ್ಟಿ ಕಾನ್ಷಿಯನ್ಸ್ ತುಂಬ ಏನಾಗೋದು ಅವನಿಗೆ, ಇವಾಗ ಪ್ರಿಕ್ ಆಗೋದಂತೆ. ಅದಕ್ಕೆ ಏನು ಹೇಳ್ತಾನೆ ಅಂದ್ರೆ, ದೇವ್ರೆ ನಾನು ನಿನ್ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೀನಿ. ಆಮೇಲೆ ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ, ಹುಟ್ಟಿದಂದಿನಿಂದ ನೋಡ್ರಿ. ಅದಕ್ಕೆ ದಾವಿದ್ ಏನ್ ಕೇಳ್ತಾನೆ, ದೇವ್ರೆ ನನ್ನ ಮನಸ್ಸನ್ನು ಫಸ್ಟ್ ಏನ್ ಮಾಡೋ, ಶುದ್ಧ ಮಾಡೋ ಅಂತ ಹೇಳ್ತಾನೆ. 7th verse, ಹಿಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ಸ್ಥಿರ ಚಿತ್ತವನ್ನು ಅನುಗ್ರಹಿಸು ಅಂದ್ರೆ ಒಳ್ಳೆ ಮನಸ್ಸನ್ನು ಏನ್ ಮಾಡೋಣ ಸೃಷ್ಟಿಸು, ಅದರ ಸ್ಥಿರ ಚಿತ್ತ ಮನಸ್ಸು. ಮೈಂಡ್ ಡಿಸ್ಟರ್ಬ್ ಆಗ್ಬಿಡಿದೆ ದೇವ್ರೆ, ಎಲ್ಲ ತೆಗೆಸ್ಬಿಡು. ಕ್ರಿಯೇಟ್ ಇನ್ ಮೀ ಎ ಕ್ಲೀನ್ ಅಂಡ್ ಎ ನ್ಯೂ ಹಾರ್ಟ್ ಅಂತ ಕೇಳ್ಕೊತಾನೆ. ಅದರ ಯಾಕೆ ಅಂತಂದ್ರೆ ಏನ್ರಿ ದೇವ್ರ ಮುಂದೆ ಕೇಳ್ತಾನಲ್ಲಿ, ದೇವ್ರೆ ನಿಂಗೆ ಯಜ್ಞ ವೈದ್ಯಗಳು
ಏನಿಲ್ಲ ನಿಂಗೆ ಇಷ್ಟ ಇಲ್ಲ, ಅದು ಇದ್ರೆ ನಾನು ಕೊಟ್ಬಿಡ್ತಾ ಇದ್ದೆ ದೇವ್ರೆ, ನಿನ್ಗೇನ್ ಬೇಕು, ಜಜ್ಜೋಗಿರೋ ಕುಗ್ಗೋಗಿರೋ ಹೃದಯನೇ ನಿನ್ಗೆ ಇಷ್ಟ ಮಾಡ್ತದೆ ಯಜ್ಞ ಅಂತ ಹೇಳ್ತಾರೆ ನೋಡಿ. ಅದೆಲ್ಲ ಓದನ 16-17. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದಂತ ಮನಸ್ಸನ್ನು ನೀನ್ ಮಾಡೋದಿಲ್ಲ, ತಿರಸ್ಕರಿಸೋದಿಲ್ಲ ಅಂತಂದ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ದೇವ್ರ ಕೇಳ್ಕೊಬೇಕ್ರೆ ದೇವ್ರು ಏನ್ ಮಾಡ್ತಾರೆ, ಪಾರ್ಡನ್ ಮಾಡ್ಬಿಡ್ತಾರೆ. ಅದಕ್ಕೆ ದಾವೀದನಿಗೆ ಎಷ್ಟು ಒಂದು ಮಹಿಮೆ ಕೊಟ್ಬಿಟ್ರು, ಕೀರ್ತಿ ಕೊಟ್ಬಿಟ್ರು ಅಂತಂದ್ರೆ, ಯೇಸು ಕ್ರಿಸ್ತನ್ಗೆ ಏನಂತ ಅನ್ಬಿಟ್ರು ಅಂದ್ರೆ, ದಾವೀದಿನ ಕುಮಾರ ಅಂತನ್ಬಿಟ್ರು. ಏನ್ರಿ ದಾವೀದು ಯಾರಿಗೆ ಅಪ್ಪ ಆಗ್ಬಿಟ್ರು ಅಂದ್ರೆ, ಯೇಸು ಕ್ರಿಸ್ತನ್ಗೆ ಏನ್ರಿ ಅಪ್ಪ ಆಗ್ಬಿಟ್ರು ಅಂತ. ಅಂಥ ಒಂದು ಮಹಿಮೆ ಗೌರವ ಏನ್ ಮಾಡೋದು ದಾವೀದನ್ ಕೊಟ್ರು. ಯಾಕೆಂದ್ರೆ ದಾವೀದನ ಅಂತ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ಇದಾಯ್ತು, ದೇವ್ರಿಗೆ ತುಂಬಾ ಇಷ್ಟ ಪಡೋದು. ಅದಕ್ಕೆ ನೀವು ದಾವಿದ್ ಕೀರ್ತನೆಗಳು ಓದ್ದಂತಂದ್ರೆ, ದಾವಿದು ಎಷ್ಟೇ ತೊಂದರೆಗಳಿತ್ತಂದ್ರಿ, ವೆರಿ ಅಂದ್ರೆ ವೆರಿ ಬ್ಲಡ್ ಸ್ಟ್ರಗ್ಲಿಂಗ್ ಕಿಂಗ್. ಅದರ ಬ್ಲಡ್ ಅಲ್ಲಿ ಅಂದ್ರೆ ತುಂಬಾ ರಕ್ತದಲ್ಲಿ ಯುದ್ಧದಲ್ಲಿ ಎಲ್ಲ ಆಗಿ ಸಿಕ್ಕಾಪಟ್ಟೆ ರಕ್ತ ಸುರಿಸ್ಬಿಡ್ತಾನೆ, ವೆರಿ ಅಂದ್ರೆ ಬ್ಲಡ್ ಕಿಂಗ್ ಅಂತ ಹೇಳ್ಬೋದು ಅದರ. ಆ ತರ ಸಿಕ್ಕಾಪಟ್ಟೆ ಯುದ್ಧ ಆಗಿರ್ತಾನೆ. ದೇವ್ರು ಹೇಳ್ತಾರೆ ನಿನ್ ಕೈ ಫುಲ್ ರಕ್ತದಿಂದ ತುಂಬಿದೆ, ನೀ ಆಲಯ ಕಟ್ಬೇಡ ಅಂತ ಹೇಳ್ತಾರೆ. ಅಷ್ಟೊಂದು ಏನ್ ಮಾಡ್ತಾನೆ, ದೇವ್ರಿಗೆ ಸ್ವಲ್ಪ ಪ್ರಯಾಸ ಪಟ್ಟಿರ್ತಾನೆ. ಆದ್ರೂ ದಾವಿದ್ ಕೀರ್ತನೆಗಳಲ್ಲಿ ದಾವಿದ್ ಇದುವರೆಗೂ ಅನ್ಸುತ್ತೆ, ದೇವ್ರೆ ನನಗೆ ಐಶ್ವರ್ಯ ಕೊಡು, ನನಗೆ ಅಂತಸ್ತು ಕೊಡು, ಅದರ ನನಗೆ ಸಿರಿ ಸಂಪತ್ತು ಕೊಡು, ವೈಭವ ಕೊಡು ಅಂತ ಒಂದು ಸತಿ ಕೀರ್ತನೆ. ನಿಮ್ಮ ಕೀರ್ತನೆ ಎಲ್ಲ ಅಬ್ಸರ್ವ್ ಮಾಡಿ ಅಂತೀನಿ, ನನಗೆ ನೀತಿ ನ್ಯಾಯ ತಿಳಿಸ್ಕೊಡು, ನಿನ್ನ ವಾಕ್ಯಗಳನ್ನ ನಿಬಂಧನೆಗಳನ್ನ ತಿಳಿಸ್ಕೊಡು, ಇದನ್ನ ಕೈಗೊಂಡು ನಡೆದೇ ಮಾಡೋ ನನಗೆ ತಿಳಿಸ್ಕೊಡು, ನಿನಗೆ ಮಹಿಮೆ ತಡೀತಿಲ್ಲ ಮಾಡೋದಕ್ಕೆ ನನಗೆ ಸಹಾಯ ಮಾಡೋ ಅಂದ್ಬಿಟ್ಟು ಇದನ್ನೇನು ಮಾಡ್ತಾನೆ ದೇವ ದಾವಿದು ಪ್ರೇಯರ್ ಮಾಡ್ತಾನೆ ಹೊರತು ಇನ್ಯಾವ್ದು ಲೌಕಿಕ ಪ್ರೇಯರ್ ಮಾಡಲ್ಲ. ದಾವಿದು ಒಳ್ಳೆ ಎಕ್ಸಾಂಪಲ್ ಯಾವುದಕ್ಕೆ, ದೇವ್ರ ಮಕ್ಕಳಾಗಿರೋ ನಮಗೇನ್ರಿ ಒಳ್ಳೆ ಎಕ್ಸಾಂಪಲ್. ನಾವು ಕೂಡ ಎದ್ದು ಬಿದ್ದು ಏನು ಮಾಡ್ತಿರ್ತೀರಿ, ಪಾಪಗಳನ್ನ ಮಾಡ್ತಾ ಇರ್ತೀರಿ, ಆವಾಗ ದೇವತೆ ಏನು ಕೇಳ್ಕೊಂತೀರಿ, ಸೇಮ್ ದಾವಿದ್ ಏನು ಪ್ರೇಯರ್ ಕೇಳ್ಕೊಂಡ ಇದೇ ಪ್ರೇಯರ್ ನಮ್ದು ಕೂಡ ಏನು ಮಾಡ್ತೀರಿ ನಾವು ಕೇಳ್ಕೊಂತೀರಿ ಅಲ್ವರ. ನಾವು ಏನು ಮಾಡ್ತೀರಿ, ದೇವತ್ರ ಏನು ಕೇಳ್ಕೊಂತೀರಿ, ಐಶ್ವರ್ಯ, ಸುಖ, ಸಂತೋಷ, ಏನ್ರಿ ಆಸ್ತಿ ಅಂತ ಕೇಳ್ತೀರಾ? ದೇವರೇ ನಿನ್ನ ವಾಕ್ಯಗಳನ್ನ ಕೈಗೊಂಡೋದಕ್ಕೆ ಮಾಡೋ ಸಹಾಯ ಮಾಡೋ. ಇದೇ ರೀತಿ ಹೃದಯ ನಮ್ಮ ಇರೋದ್ರಿಂದ ವಿ ಆರ್ ಆಲ್ಸೋ ಬಿಲವೆಡ್ ಆಫ್ ಜೆಹೋವಾ. ದಾವಿದ್ ಡೇವಿಡ್ ಅಂದ ವರ್ಡ್ಗೆ ಹೆಸರು ಅಂದರೆ ಬಿಲವೆಡ್ ಆಫ್ ಜೆಹೋವಾ. ಅದರ ಅದಕ್ಕೆ ದೇವ್ರಿಗೆ ಒಂದು ತುಂಬ ಅತಿ ಪ್ರಿಯರು ಅತಿ ಶ್ರೇಷ್ಠರು ಯಾರಂತಂದ್ರೆ ನಾವೇ. ದಾವಿದ್ ಹೆಂಗಪ್ಪ ಆಯ್ಕೆ ಮಾಡ್ಕೊಂಡ್ರೆ, ಅವ್ರ ಮನೆಗೆ ಹೋಗ್ತಾರೆ, ಯಾರನ್ನ ಕಳಿಸ್ತಾರೆ, ಸ್ಯಾಮ್ಯೂಲ್ನ ಕಳಿಸ್ತಾರೆ ಮನೆಗೆ ಹೋದ್ರೆ 8 ಮಕ್ಕಳು ಅಪ್ಪನಿಗೆ, ಯಾರಿಗೆ, ಜೆಸ್ಸಿಗೆ. 7 ಅಣ್ಣನರು ನೋಡ್ತಾರೆ, ಒಬ್ಬರು ಏನ್ರಿ ಎಲ್ಲ ಮೈಟಿ ಏನ್ರಿ ಆರ್ಮಿಯಲ್ಲಿದ್ದವ್ರು, ಎಲ್ಲ ಸೌಲಿನ ಒಂದು ಸೇನೆಯಲ್ಲಿದ್ದವರು, ಒಬ್ಬರು ನೋಡ್ಬಿಟ್ಟು ದೇವ್ರ ಪ್ರೇರಣೆ ಏನು ಮಾಡೋದಿಲ್ಲ ಅಭಿಷೇಕ ಮಾಡೋದಕ್ಕೆ. ಆವಾಗ ಏನ್ತಾರೆ ಜೆಸ್ಸಿ ನೋಡ್ಬಿಟ್ಟು ಸ್ಯಾಮ್ಯೂಲ್ ಕೇಳ್ತಾರೆ, ಏನಪ್ಪ ಇಷ್ಟೇ ಮಗ ಇರೋದು ಅಂತಾರೆ. ಇಲ್ಲ ಸರ್ ಇನ್ನೊಬ್ಬ ಇದ್ದಾನೆ ಚಿಕ್ಕವನು, ಅವ್ನು ಕುರಿ ಮೇಯಿಸ್ತವನೇ ಅಂತ ಹೇಳ್ತಾರೆ, ಕರ್ಕಂಬನಿ ಅಂತ ಹೇಳ್ತಾರೆ. ಅವ್ನು ಕರ್ಕೊಂಬರೋ ತನಕ ನಾವು ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ಅವ್ನು ಕರ್ಕೊಂಬನಿ ತಕ್ಷಣ ದೂರದಿಂದ ನೋಡ್ತಾರೆ, ಬೇಕಾದ್ರೆ ದಾವೆ ದೇವ್ರು ಹೇಳ್ತಾರೆ ಇವನ್ನೇ ಫಸ್ಟ್ ಅಭಿಷೇಕ ಮಾಡು ಅಂತ ಹೇಳ್ತಾರೆ. ಸ್ಯಾಮ್ಯೂಲ್ ಸ್ಟನ್ ಆಗ್ಬಿಡ್ತಾರೆ, ಏನು ದೇವ್ರೆ ಇವನ್ದಾಗ ಅಭಿಷೇಕ ಮಾಡಿದ್ರೆ, ಇವನಲ್ಲಿ ಯಾವ ಲಕ್ಷಣಗಳಿದೆ ಅಂತ ಹೇಳ್ತಾರೆ ಅಲ್ವರ. ನೋಡಿ ಅವಾಗ ಏನ್ ಹೇಳ್ತಾರೆ ದೇವ್ರಿಗೆ, ಓದನ 1 Samuel 16:7. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಚೆಲುವಿಕೆಯನ್ನ ನಾನು ನೋಡಿಲ್ಲ, ತಳ್ಳಿಬಿಟ್ಟಿದೀನಿ. ಅದರ ಸೌಲ್ ರಾಜ ಏನಾಗಿದಂತೆ, ವೆರಿ ಏನ್ರಿ ಬ್ಯೂಟಿಫುಲ್ ರೀ, ಇಸ್ರೇಲ್ ಅಲ್ಲಿ ಅವನ ತರ ಒಬ್ಬ ಮನುಷ್ಯನೇ ಇರಲ್ಲ ಅಂತ ಬೈಬಲ್ನ ವಾಕ್ಯ ಏನ್ ಮಾಡಿದ್ರೆ ಅಷ್ಟು ಕೊಟ್ಟಾರಂತಲ್ರ, ಎಲ್ಲ ಭುಜಕಿಲ್ಕಿಂತ ಎತ್ತರವಾಗಿದ್ದವನು ಯಾರು, ಸೌಲ್ ರಾಜ. ಅಷ್ಟೊಂದು ಅಂದವಾಗಿ ಯಾರಿದ್ದ ಅಂತಂದ್ರೆ ಸೌಲ್ ರಾಜನಾಗಿದ್ದಂತೆ. ಅವನ ಅಂದ ಚಂದವನ ನೋಡ್ಲ, ತಳ್ಳುಬಿಟ್ಟಿದ್ದೀನಿ ಅವನ್ನ. ಅದರ ಮನುಷ್ಯ ನೋಡೋದಿದೆ ಔಟ್ವರ್ಡ್, ದೇವ್ರೇನ್ ನೋಡ್ತಾರಂತೆ ಹೃದಯ. ಅದಕ್ಕೆ ನಾನು ಏನಪ್ಪ ಮಾಡಿದ್ದೀನಿ ಅಂತ ಹೇಳ್ತಾರೆ ಅಂತಂದ್ರೆ, ನಾನು ಹೃದಯವನ್ನು ನೋಡಿದ್ದೀನಿ, ಇವನ್ನೇ ಅಭಿಷೇಕ ಮಾಡು ಅಂತ ಹೇಳ್ತಾರೆ. ದೇವರು ಕೂಡ ಅದೇ ಥರ ನಮ್ಮನ್ನ ಏನು ನೋಡ್ತಾರೆ ಇವತ್ತು, ನಮ್ಮ ಹೃದಯ. ನಿಮ್ಮ ಹೃದಯವನ್ನೇ ಮಾಡಿ ನೀವು ಬಹು ಜಾಗರೂಕತೆ ನೀವು ಕಾಪಾಡ್ಕೊಳ್ಳಿ, ಅದರಿಂದ ಜೀವ ಧಾರೆಗಳು ಹಡ್ಬಿಡ್ತವೆ. ದಾವಿದ್ ಈ ಥರ ಇನ್ನೂ ಮಿಸ್ಟೇಕ್ ಮಾಡೋದ ಅಂತಂದ್ರೆ, ಇಲ್ಲ ಬರಲಿಲ್ಲ, ಒಂದೇ ಅರಸಲ್ಲಿ ಬರ್ತಾರೆ ಮನೆಗೆ ಫ್ರೀ ಇರ್ಬೇಕು ಎಲ್ಲರ ಅಭಿಷೇಕ್ ಅಂತಂದ್ಬಿಟ್ಟು ಒಂದು ಸ್ತ್ರೀ ಜೊತೆ ಅದರ ಸವಾಸ ಮಾಡೋಕೆ ಬಿಟ್ಟಾವಾಗ ಕೂಡ ದಾವಿದ್ ಮುದಿ ವಯಸ್ಸಾದರೂ ಸರಿ ಅದನ್ನು ಆ ಸ್ತ್ರೀ ಮೇಲೆ ಕೈ ಹಾಕಲಿಲ್ಲ ಅಂತ ವಾಕ್ಯ ಏನು ಮಾಡ್ತೀನಿ ಓದ್ತೀರಿ ಅದರ. ಯಾಕೆ ಅಂದರೆ ಅವನು ಹೃದಯ ಏನಾಗಿತ್ತಂತೆ, ಶುದ್ಧವಾಗಿತ್ತು ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಬೇಕು ಅಂತ ಏನು ಮಾಡೋಕೆ ಹೋಗಿಲ್ಲ ಅವನು ಮಾಡೋಕೆ ಹೋಗಿಲ್ಲ. ಆದರೆ ಇದು ಒಳ್ಳೆ ಎಕ್ಸಾಂಪಲ್ ನೋಡಿ, ಒಳ್ಳೆ ಹೃದಯದ ಕಂಡೀಷನ್ಗೆ ಅಲ್ವರ. ನನಗೆ ಹಂಗಾದ್ರೆ ನಾವೇ ನೋಡಬೇಕು ಈ ನಮ್ಮ ಹೃದಯ ಸರಿಯಾಗಿ ಇದೆಯೋ ಇಲ್ಲ ಅಂತ ಹೆಂಗೆ ಪರೀಕ್ಷೆ ಮಾಡೋಕೆ ವಾಕ್ಯಗಳ ಮುಖಾಂತರ ಅಲ್ವರ. ಇದೊಂದು 2 ಎಕ್ಸಾಂಪಲ್ ನೋಡಿದ್ರೆ. ಇನ್ನೊಂದು ಎಕ್ಸಾಂಪಲ್ ಯಾವುದು, ಸೌಲ್ ರಾಜ. ಸೌಲ್ ರಾಜನ ಏನಾಗಿದ್ದ, ದೇವ್ರು ಇದೇ ಥರ ಒಂದು ತುಂಬ ಕೆಳಮಟ್ಟದಲ್ಲಿರೋಂಥ ಒಂದು ಗೋತ್ರದಿಂದ ಉನ್ನತವಾದ ಸ್ಥಿತಿಗೆ ಮಾಡಿದ್ರು ಸೌಲ್ ರಾಜನ ತಂದರು ಅಲ್ವರ.
ದೇವ್ರೇನಿಲ್ಲ, ಎರಡೆರಡು ವಾಕ್ಯ ಹೇಳಿದ್ದು ಅವನಿಗೆ, ಏನಪ್ಪ ನಾನು ಹೇಳಂತ ಮಾತುಗಳನ್ನ ಮಾಡಿ ನೋ, ಹಾ ನಿನ್ ಕೈಗೊಂಡು ನಡಿ ಅಂತ. ಆದ್ರೆ ಸೌಲ್ ರಾಜ ಏನಪ್ಪ ಮಾಡ್ತಾನೆ ಅಂದ್ರೆ ಅದನ್ನ ಕೈಗೊಂಡು ನಡ್ಕೊಂಡಿಲ್ಲ. ಸರಿ ಅಂತ ಏನ್ ಮಾಡ್ತಾರೆ ದೇವರು, ಸೇಮ್ ದಾವಿದನಿಗೆ ಹೆಂಗೆ ಕರೆಕ್ಷನ್ ಮಾಡಿದ್ರು ಒಂದು ಪ್ರವಾದಿ ಮುಖಾಂತರ ಇದೇ ತರ ಕರೆಕ್ಷನ್ ಇವನಿಗೂ ಮಾಡ್ತಾರೆ. ಆದರೆ ಏನಪ್ಪ ಪ್ರಾಬ್ಲಮ್ ಆಯಿತು ಅಂದರೆ ಇಬ್ಬರಿಗೂ ಡಿಫ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓದೋಣ. 1 ಸಾಮ್ಯಲ 15ನೇ ಅಧ್ಯಾಯದಲ್ಲಿ ಸ್ಯಾಮ್ಯಲ್ ಇವನಿಗೆ ಕರೆಕ್ಷನ್ ಮಾಡಬೇಕಾದ್ರೆ ಸೌಲ್ ಏನು ರಿಯಾಕ್ಷನ್ ಮಾಡ್ತಾನೆ ನೋಡಿರ್ತೀನಿ, 19 ಮತ್ತು 20. ಆದರೆ ನೀನು ಯಹೋವನ ಮಾತನ್ನು ಕೇಳದೆ ಕೊಳ್ಳೆಗಾಗಿ ಎರಗಿ ಆತನಿಗೆ ದ್ರೋಹ ಮಾಡಿದ್ದೇಕೆ ಅಂದನು. ಏನಪ್ಪ ನೀನು ಯಹೋವನ ಮಾತನ್ನು ಕೇಳದೆ ಯಾಕೆ ಕೊಳ್ಳೆ ಹೊಡೆದಿತ್ತ ದ್ರೋಹ ಮಾಡಿದೆ ಅಂತ ಕೇಳ್ತಾನೆ. ಇವನಿಗೆ ಕೋಪ ಬಂದ್ಬಿಡ್ತಾನೆ ನೋಡ್ರಿ ಅಂತೀನಿ. ಕೋಪ ಬಂದು ಏನ್ ಹೇಳ್ತಾನೆ, ಆಗ ಸೌಲನು ಸಮುವೇಲನಿಗೆ, ಏನು ನಾನು ಯಹೋವನ ಮಾತನ್ನು ಕೇಳಲಿಲ್ಲವೋ? ಏನೋ ನಾನ್ ಕೇಳಲಿಲ್ವಾ, ನಾನ್ ಯಹೋವನ್ ಮಾತು ಕೇಳಲಿಲ್ವಾ, ನಾನು ಸುಳ್ಳೇ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ ವಾದಿಸಕ್ಕೆ ಶುರು ಮಾಡ್ತಾನೆ ನೋಡಿ. ನಾನು ಯಹೋವನ ಮಾತನ್ನು ಕೇಳಲಿಲ್ಲವೇ? ಆತನು ಕಳುಹಿಸಿದ್ದಲ್ಲಿಗೆ ಹೋಗಿ ಅಮಲೇಖ್ಯರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಆಗಾಗನನ್ನು ಹಿಡಿದು ತಂದೆನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿ ದನಗಳನ್ನು ನಿನ್ನ ದೇವರಾದ ಯಹೋವನಿಗೆ. ಓಕೆ, ಅದೇ ನೋಡ್ಬೇಕಾರೆ ಈ 30th ವರ್ಷ ಇಂಗ್ಲೀಷಲ್ಲಿ ಓದಂತಾರೆ, ಅಂಡ್ ಸೌಲ್ ಸೈಡ್ ಅಂಡ್ ಟು ಸ್ಯಾಮ್ಯಲ್, ಯಾ ಐ ಹ್ಯಾವ್ ಒಬೇಡ್ ದ ವಾಯ್ಸ್ ಆಫ್ ದ ಲಾರ್ಡ್ ಆ್ಯಂಡ್ ಹ್ಯಾವ್ ಗಾನ್ ದ ವೇ ವಿಚ್ ದ ಲಾರ್ಡ್ ಸೆಂಟ್ ಮೀ, ದೇವ್ರು ಹೇಳ್ದಂತನೇ ಮಾಡಿದ್ದೀನಿ ಅಂತಂದ್ಬಿಟ್ಟು ಏನಪ್ಪ ಮಾಡ್ತಾನೆ ಅಂದರೆ ಅಲ್ಲಿ ವಾದಿಸ್ತಾನೆ. ಇದೇ ಏನಾಗಿದೆ ಇಬ್ರಿಗೂ ಡಿಫ್ರೆನ್ಸ್, ಹೃದಯ ಏನಾಗಿರಲ್ಲ, ಶುದ್ಧವಾಗೇ ಇರಲಿಲ್ಲ, ಮನಸ್ಸು ಫುಲ್ ಡಿಸ್ಟರ್ಬ್ ಆಗ್ಬಿಡ್ತಾನೆ ಅಂತೀನಿ. ಅಶುದ್ಧ ಆತ್ಮ ಏನಾಗ್ಬಿಡ್ತು ಬಂದೆ ತುಂಬ್ಕೊಂಡ್ಬಿಡ್ತು. ಅಲ್ವರ ದಾವಿದನ್ನ ಹಿಡಿಯಕ್ಕೆ ಹೋಯ್ತಾನೆ, ಶತ್ರುಗಳನ್ನ ಹಿಡಿಯಕ್ಕೆ ಹೋಗಯ ಅಂತಂದ್ಬಿಟ್ಟು. ಅಲ್ವರ ಅದಕ್ಕೆ ನೋಡ್ಬೇಕಾರೆ ಇದನ್ನು ಬಿಟ್ಬಿಟ್ಟು ಯಾರು ಹಿಂದೆ ಹೋಗೋದು, ಅಲ್ವರ ಇದು ಹೃದಯದ ಕಂಡೀಷನ್ ಏನಿಲ್ಲ ಅಂತ ಅರ್ಥ, ಸರಿಯಾಗಿಲ್ಲ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್ ನೋಡೋಣ ಎಲ್ಲಿ ಅಂತಂದ್ರೆ, ಯೇಸು ಕ್ರಿಸ್ತು ನಮಗೆ ಗಾಸ್ಪಲ್ಸಲ್ಲಿ ಹೇಳ್ತಾರೆ ಅಂದರೆ ಇಬ್ಬರು ಜನ ಪ್ರಾರ್ಥನೆ ಮಾಡೋದು ನಾವೆಲ್ಲ ಚೆನ್ನಾಗಿ ಕೇಳ್ತಿರಲ್ವ, ಏನಂತಾರೆ ಒಬ್ಬರು ಪ್ರಾರ್ಥನೆ ಮಾಡ್ತಾರೆ ಸುಂಕದವನು ಹೆಂಗೆ ಪ್ರಾರ್ಥನೆ ಮಾಡ್ತಾರೆ, ಲೂಕ 18ನೇ ಅಧ್ಯಾಯದಲ್ಲಿ 10-14 ಬರ್ತಾರೆ ವಾಕ್ಯ, ಓದೋದು ಬೇಕಾಗಿಲ್ಲ ಟೈಮ್ ಕಮ್ಮಿ ಇರೋದ್ರಿಂದ. ಅವನು ಏನು ಮಾಡ್ತಾನೆ, ಎದೆ ಬಡ್ಕೊಂಡು ಏನಂತ ಪ್ರಾರ್ಥನೆ ಮಾಡ್ತಾನೆ, ಅಯ್ಯೋ ದೇವರೇ ನಾನು ತಲೆ ಎತ್ತು ಕೂಡ ನಿನ್ನ ಕಡೆ ನೋಡೋಕೆ ಸಾಧ್ಯ ಇಲ್ಲ, ನಾನಂಥ ದ್ರೋಹಿ ಅಂತ ಪಾಪಿ ಅಂತ ಏನು ಮಾಡ್ತಾನೆ, ಎದೆ ಬಡ್ಕೊಂಡು ಏನು ಮಾಡ್ತಾನೆ, ದೇವತ್ರ ಕೂಡ ಮಾತು ಕೂಡ ಏನಾಗಲ್ಲ ಅವನಿಗೆ ಬರೋದಿಲ್ಲ. ಆದರೆ ಇನ್ನೊಬ್ಬ ಬರ್ತಾನೆ ನೆಕ್ಸ್ಟ್, ಅವ್ನು ಪ್ರೇಯರ್ ಮಾಡ್ತಾನೆ. ಯಾವ ಥರ ಪ್ರೇಯರ್ ಮಾಡ್ತಾನೆ ಅಂತಂದರೆ, ಏನು ರೀ ತುಂಬ ಒಂದು ಗೌರವಿಸ್ತು ಒಂಥರ, ತುಂಬ ಒಂದು ಎಲ್ಲರಿಗೂ ಒಂದು ನಿಷ್ಠಾವಂತನಾಗಿ ದೇವ್ರ ಆಜ್ಞೆಗಳನ್ನ ಕೈಗೊಂಡಂಥ ಒಂದು ಭಕ್ತನ ಥರ, ಅದರ ಪರಿಶುದ್ಧನ ಥರ ಏನಂತ ಪ್ರಾರ್ಥನೆ ಮಾಡ್ತಾನೆ. ನಾನು ಅವನ ಥರ ಅಲ್ಲ, ನಾನು ಇವನ ಥರ ಅಲ್ಲ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ದೇವ್ರಿಗೆ ಏನು ಮಾಡೋದು, ಹೇಳ್ಕೊಡೋದು. ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಇದರಲ್ಲಿ ಯೇಸು ಕ್ರಿಸ್ತ ಕೊನೆಯಲ್ಲಿ ಕೇಳ್ತಾರೆ, ಈ ಇಬ್ಬರು ಪ್ರಾರ್ಥನೆಗಳಲ್ಲಿ ದೇವರು ಯಾರು ಪ್ರಾರ್ಥನೆ ಕೇಳಿದ್ರು ಅಂತ ಹೇಳ್ಬೇಕಾರೆ ಅಲ್ಲೇ ಹೇಳ್ಬಿಡ್ತಾರೆ ಯೇಸು ಕ್ರಿಸ್ತನು. ಅಲ್ದರ ಸುಂಕದವನ ಪ್ರಾರ್ಥನೆ ಮಾಡಿದ ದೇವರು ಹೇಳಿದ್ರು, ಯಾಕಪ್ಪ ಅಂದರೆ ಹೃದಯ ಏನಾಗಿರಲಿಲ್ಲ, ಅಲ್ಲಿ ಸರಿಯಾಗಿ ಇರಲಿಲ್ಲ. ಅದರ ಅದೇ ಥರ ಇನ್ನೊಂದು ಕೂಡ ಸ್ವಾಮಿ ಯೇಸು ಕ್ರಿಸ್ತ ಹೇಳ್ತಾರೆ, ಇಬ್ಬರು ಜನ ಮಕ್ಕಳುಗಳಿಗೆ ಕೆಲಸಕ್ಕೆ ಹೋಗು ಅಂತ ಹೇಳ್ತಾರೆ. ಮತ್ತೆ 21ನೇ ಅಧ್ಯಾಯದಲ್ಲಿ 28-30 ಬರ್ತಾರೆ ವಾಕ್ಯ, ಓದೋದು ಬೇಡ ನೀವು ಬರ್ಕೊಳ್ಳಿ, Matthew 21:28-30. ಅದರ ಒಬ್ಬ ಮಗನಿಗೆ ಕರೆದು ಹೇಳ್ತಾರೆ ಹೋಗಪ್ಪ ಕೆಲಸಕ್ಕೆ ಅಂತಂದ್ರೆ, ಇವನು ಏ ನಾನು ಹೋಗಲ್ಲಪ್ಪ ನನ್ನ ಕೆಲಲ್ಲ ಆಗಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾನೆ, ಆಗಲ್ಲ ಅಂತಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಹೊಟ್ಟೋಗಿದ್ಮೇಲೆ ಇವನಿಗೆ ಮನಸ್ಸಿಗೆ ಬೇಜಾರಾಗ್ಬಿಡ್ತಾನೆ, ಛೇ ನಮ್ಮ ತಂದೆ ಮನಸ್ಸು ನೋವಿಸ್ಬಿಟ್ನಲ್ಲ ಅಂತಂದ್ಬಿಟ್ಟೋಗ್ಬಿಡ್ತಾನೆ, ತಂದೆ ಹೇಳಿದ ಕೆಲಸ ಮಾಡ್ತಾನೆ. ಸರಿ ಅಷ್ಟೊತ್ತಿಗೆ ದೊಡ್ಡವನು ಹೇಳಿದ ಮಾತು ಕೇಳಿಲ್ವಲ್ಲ ಅಂತಂದ್ಬಿಟ್ಟು ಚಿಕ್ಕವನಿಗೋಗಿ ಏನು ಮಾಡ್ತಾನೆ, ಹೇಳ್ತಾನೆ ನೀನು ಹೋಗಪ್ಪ ಅಂತಂದರೆ ಆಯ್ತಾಯ್ತಪ್ಪ ನಾನೆಲ್ಲ ಹೋಗ್ತೀನಿ, ನಿನ್ನ ಕೆಲಸನೆಲ್ಲ ಮಾಡ್ತೀನಿ, ನಿಂಗೇನು ಇಷ್ಟನೋ ಅದೆಲ್ಲ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾನೆ, ಕೆಲಸನೇ ಮಾಡೋದಿಲ್ಲ. ಅಲ್ವರ ಇವಾಗ ಇವರಿಬ್ಬರಲ್ಲಿ ಯಾರಪ್ಪ ತಂದೆ ಮಾತನ್ನು ಕೇಳ್ದಂಗೆ ಆಯಿತು ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಅಲ್ಲೇ ಹೇಳ್ತಾರೆ, ಯಾರು ಮಾಡಲ್ಲ ಅಂತೇಳಿ ಮಾಡಿದ್ರು ಅವರೇ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳು, ನಾವು ಯಾವ್ದನ್ನ ಆಗಲ್ಲ ಆಗಲ್ಲ ಅಂತ ಬಲ ಐತೆ ಅಂತ ಹೇಳ್ತಾ ಇದ್ರೋ ಅದು ದೇವ್ರಿಗೋಸ್ಕರ ನಾವು ಎತ್ತಿ ಒಂದು ಸ್ಟೆಪ್ ಮುಂದೆ ತಗೊಂಡು ಆಯಿತು ದೇವ್ರೆ ನಿನ್ನ ಚಿತ್ತನ, ಸರಿ ನಾನು ಸರಣರ್ ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅಂಥವ್ರದ್ದೇ ಪ್ರಾರ್ಥನೆಗಳನ್ನ, ಅಂಥವ್ರ ಯಜ್ಞಗಳನ್ನೇ, ಅಂಥವ್ರ ಒಂದು ಬಲಿಗಳನ್ನೇ ದೇವ್ರೇನು ಮಾಡೋದು ಅಲ್ಲಿ ಸ್ವೀಕಾರ ಮಾಡೋದು. ಅದಕ್ಕೆ ನೋಡ್ಬೇಕಾದ್ರೆ ಹೇಳೋದು ಜ್ಞಾನಕ್ಕೆ ಹೇಳ್ತಾರೆ, ಹಾಂ ನಿಮ್ಮ ಹೃದಯವನ್ನು ಏನು ಮಾಡಿ ನೀವು ಹಾಂ ಬಹು ಜಾಗೃತೆನೇ ಮಾಡಿ ನೀವು ಕಾಪಾಡ್ಕೊಳ್ಳಿ, ಅದರಿಂದ ಜೀವಧಾರಗಳು ಬರ್ತದೆ. ಹಂಗಾರೆ ನಮ್ಮ ಹೃದಯನ ಯಾರು ಕಾಪಾಡ್ಕೊಬೇಕು, ದೇವ್ರ ನಮ್ಮ ಹೃದಯ ನಾವೇ ಕಾಪಾಡ್ಕೊಬೇಕು, ದೇವರಲ್ಲ. ಅಲ್ವರ ದೇವ್ರು ನಮಗೆ ಸಹಾಯ ಮಾಡ್ತಾರೆ ಹೊರತು ದೇವ್ರು ನಮ್ಮನ್ನ ಏನು ಮಾಡಲ್ಲ ಕಾಪಾಡಲ್ಲ. ಯೇಸು ಕ್ರಿಸ್ತನಿಗೆ ಶೋಧನೆ ಬಂತು ಬ್ಯಾಪ್ಟಿಸಮ್ ತೊಗೊಂಡಿದ ತಕ್ಷಣ, ಆವಾಗ ಶೋಧನೆಯಿಂದ ದೇವ್ರು ರಕ್ಷಿಸ್ಬಿಟ್ರ ಅಂದರೆ
ಏಸು ಕ್ರಿಸ್ತ ಡಿಸಿಷನ್ ತಗೋಬೇಕಾಯ್ತು ಅಲ್ಲಿ. ಅಲ್ಲ ಏನಂತಂದ್ರು, ನಿನ್ನ ಕಲ್ಲಿನ ರೊಟ್ಟಿ ಮಾಡ್ಕೋ ತಿನ್ನು ಅಂತ ಹೇಳ್ಬೇಕಾದ್ರೆ ಏಸು ಕ್ರಿಸ್ತ ಏನು ಹೇಳಿದ್ರು, ದೇವ್ರ ವಾಕ್ಯದಲ್ಲಿ ಬರ್ದಿದ್ದೀಲ್ಲ ಅಂತಂದ್ಬಿಟ್ಟು ರೆಸ್ಪಾಂಡ್ ಮಾಡ್ಬೇಕಾಗಿದ್ದು ಯಾರೋ ಕ್ರೈಸ್ಟ್. ಅದು ಏನು ಮಾಡ್ತಾರೆ ನೋಡೋದಕ್ಕೋಸ್ಕರ ದೇವ್ರು ಏನು ಮಾಡಿದ್ನ, ಪರ್ಮಿಟ್ ಮಾಡ್ದು. ಅದಕ್ಕೆ ನಮಗೆ ಟೆಂಪ್ಟೇಷನ್ಸ್ ಬರ್ಬೇಕ್ರೆ ವಿ ಶುಡ್ ಟೇಕ್ ಎ ಫರ್ಮ್ ಡಿಸಿಷನ್. ಅಲ್ದ್ರ ಹೆಂಗಿರ್ಬೇಕು ಫರ್ಮ್ ಡಿಸಿಷನ್ ಅಂತಂದರೆ, ಇನ್ನೊಂದು ಸತಿ ಶತ್ರು ನಮ್ಮ ವಿಚಾರದಲ್ಲಿ ಆ ರೀತಿ ಅಟ್ಯಾಕ್ ಮಾಡೋಕ್ಕೆ ಬರಲೇಬಾರ್ದು. ಅಂದರೆ ಅದಕ್ಕೆ ಶೋಧನೆ ಬರ್ತಾ ಇರ್ಬೇಕು. ಏನು ಮಾಡ್ತಾ ಇರ್ಬೇಕು ನಾವು, ಓವರ್ಕಮ್ ಮಾಡಬೇಕು. ಹೆಸಿಟೆನ್ಸಿ ನೋಡಿಸ್ಬಾರ್ದು. ಜೈಸೋ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡೋಂಗಿರ್ಬಾರ್ದು, ಕಾಂಪ್ರಮೈಸ್ ಮಾಡೋಂಗಿರ್ಬಾರ್ದು. ಕಾಂಪ್ರಮೈಸ್ ಮಾಡ್ತೀನಿ ಅಂತಂದರೆ ಹೊಟ್ಟೋಗ್ಬಿಡ್ತೀನಿ, ಸೇತಾನ ನಮ್ಮ ಲೂಪ್ ಹೋಲ್ಸಂಗೆ ಕಂಡಿಡ್ಕೊಂಬಿಡ್ತಾನೆ. ನಾವೇನು ಮಾಡ್ಕೋದ್ರೆ ಫರ್ಮ್ ಆಗಿರಬೇಕು. ಬರ್ತಾರಾ ಜಯಿಸ್ಬೇಕು, ಬರ್ತಾರಾ ಜಯಿಸ್ಬೇಕು, ಜಯಿಸ್ತಾನೇ ಇರಬೇಕು. ಎಲ್ಲಿವರೆಗೂ ಜಯಿಸ್ಬೇಕು ಅಂದರೆ ಸಾಯವರೆಗೂ ಜಯಿಸ್ತಾ ಇರಬೇಕು. ಅಲ್ಲ ಅದಕ್ಕೆ ರೋಮಾಪುರದಲ್ಲಿ 2:7 ಹೇಳ್ತಾರಲ್ಲ, ಹಾಂ ಎಂತಾರೆ, ಯಾರಿಗಪ್ಪ ಇಮ್ಮಾರ್ಟಾಲಿಟಿ, ಯಾರು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡ್ತಾರೋ ಅವ್ರಿಗೇನ್ರಿ ಅಮರತ್ವ. ಅಂದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಯಾರ ನಮ್ಮನ್ನ ತಪ್ಪಾದ ರೀತಿಯಲ್ಲಿ ಏನ್ರಿ ಅರ್ಥ ಮಾಡಿಕೊಂಡು, ತಪ್ಪಾದ ರೀತಿಯಲ್ಲಿ ನಮ್ಮ ವರ್ತನೆಗಳನ್ನ ನೆನೆಸ್ಕೊಂಡು, ತಪ್ಪಾದ ರೀತಿಯಲ್ಲಿ ನಮ್ಮನ್ನ ನಡೆಸ್ಕೊತಾರೆ ಅಂತಂದರೆ ನಾವೇನಪ್ಪ ತಿಳ್ಕೊಬೇಕು ಅಂತಂದರೆ, ನಮ್ಮ ಹೃದಯ ಯಾರದು ನೋಡ್ತಾ ಇದ್ದಾರೆ, ದೇವ್ರು ನೋಡ್ತಾರೆ. ಅದು ಮುಖ್ಯ ಅಂತ ನಂಬಬೇಕು ನಾವು. ನಾವು ತಿಳ್ಕೊಬೇಕು ಜನಗಳನ್ನ ಮೆಚ್ಚುವಂಥ ರೀತಿಯಲ್ಲಿ ಅಲ್ಲ. ಯಾಕಂದರೆ ಯೇಸು ಕ್ರಿಸ್ತ ನಮ್ಗೆ ಏನು ಹೇಳ್ತಾರೆ ಬೈಬಲಲ್ಲಿ, ವಿ ಆರ್ ಕಾಲ್ಡ್ ದ ಜಿವಲ್ಸ್, ವಿ ಆರ್ ಕಾಲ್ಡ್ ದ ಪರ್ಲ್ಸ್. ಪರ್ಲ್ಸು ಜಿವಲ್ಸ್ ಎಲ್ಲ ಇಷ್ಟು ದೊಡ್ಡ ದೊಡ್ಡ ಸೈಜ್ ಏನಿಲ್ಲ ಅಲ್ಲ, ಜನಗಳಿಗೆ ಕಾಣಿಸೋ ರೀತಿಯಲ್ಲಿ ದೊಡ್ಡದಾಗೇನಾಗಿಲ್ಲ ಇರಲ್ಲ, ಅದು ಚಿಕ್ಕದಾಗಿರೋದೆ. ಆದರೆ ಅದು ಬೆಲೆ ಏನ್ರಿ ಅತಿ ಅಮೂಲ್ಯವಾಗಿರೋದು. ಯೇಸು ಕ್ರಿಸ್ತ ಇದು ನೋಡ್ಕೊಳ್ಳೋದಕ್ಕೆ ತನ್ನ ಬದುಕನ್ನೆಲ್ಲ ಏನು ಮಾಡ್ಬಿಟ್ರು, ಮಾರ್ಬಿಟ್ರು. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಗಳೇ, ಮನುಷ್ಯನ ದೃಷ್ಟಿಯಲ್ಲಿ ಯಾವುದು ಘನವುಳ್ಳದೋ ಅದು ದೇವರ ದೃಷ್ಟಿಯಲ್ಲಿ ಹಿಂಗಿದೆ ಅಂತೆ, ಅಸಹ್ಯ ಅಂತ ಏನು ಮಾಡ್ತಾರೆ ಅಲ್ಲಿ. ಅಲ್ಲಿ ಸುವಾರ್ತೆಯಲ್ಲಿ ಕೂಡ ಯೇಸು ಕ್ರಿಸ್ತ ಹೇಳ್ತಾರೆ, ಯೇಸು ಕ್ರಿಸ್ತ ಹೇಳ್ತಾರಲ್ಲ ಹಳೆ ಕಾಲದ ಪ್ರವಾದಿಗಳನ್ನ ಕೂಡ ಏನು ಮಾಡಿದ್ರೆ ಎಲ್ಲರೂ ಈತ ಐತ್ರಿ ಹಿಂಸೆ ಪಡಿಸಿದ್ರು, ಸುಳ್ಳು ಪ್ರವಾದಿಗಳನ್ನ ಮಾಡಂತಲ್ಲ ಒಳ್ಳೆ ರೀತಿಯಲ್ಲಿ ಗೌರವ ಕೊಟ್ಟರು ಅಂತ ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ನಮ್ಮ ಫ್ಯೂಚರ್ ಯಾವ್ದ ಮೇಲೆ ಡಿಪೆಂಡ್ ಆಗ್ತಂದ್ರೆ ಏನ್ರಿ ನಮ್ಮ ಹಾರ್ಟ್ ಕಂಡೀಷನ್. ಅದರ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ಮೇಲೆ ಏನ್ರಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡೋ ಥರ ಆಗಿರ್ಬಾರ್ದು. ದೇವ್ರಿಗೋಸ್ಕರ ಎಲ್ಲ ಸದ್ಯಕ್ಕೆ ಏನಾಗಿರ್ಬೇಕು, ರೆಡಿ ಆಗಿರ್ಬೇಕು. ನಾವೆಲ್ಲ ಯಾರ ವಂಶದವರು ಅಂತ ನೋಡಿದ್ರೆ ಅಬ್ರಾಹ್ಮಿನ ವಂಶದವರು. ಅಬ್ರಾಹ್ಮ ಹತ್ರ ದೇವ್ರು ಏನು ಕೇಳಿದ್ರು, ಅವನಿಗೇನು ಫೇವ್ರೇಟ್ ಆಗಿತ್ತು ಅದನ್ನೇ ಏನು ಮಾಡಿದ್ರು ದೇವರು ಕೇಳಿದ್ರು. ಅಬ್ರಾಹ್ಮ ಹತ್ರ ಏನು ಕೇಳಬೇಕಾಗಿತ್ತು, ದೇವ್ರು ಏನು ಕೇಳಿದ್ರು ಅಬ್ರಾಹ್ಮ್ ಕೊಟ್ಬಿಟ್ಟು ಅಂದ್ಬಿಟ್ಟಿಂತೀನಿ. ಆದರೆ ಅವನಿಗೆ ತುಂಬ ಕಷ್ಟವಾಗಿರೋದು ಕೊಡೋಂಥದ್ದು ಯಾವುದು ಅಂದರೆ ಇಸಾಕು. ಆ ಇಸಾಕನ್ನು ಏನು ಮಾಡೋ ಅಂತಂದ್ರು ದೇವರು ಕೊಡೋ ಅಂತ ಏನು ಮಾಡಿದ್ರು ಅದು ಅದನ್ನು ಹೇಳಿದ್ರು. ಅದರ ಅದನ್ನು ಇಸಾಕನ್ನು ಕೊಡ್ಬೇಕಾದ್ರೆ ಅಬ್ರಾಹ್ಮ ಅಯ್ಯೋ ದೇವರೇ ಅದ್ಯಾಕೆ ಹಿಂಗೆ ಕೇಳ್ತಾ ಇದೆಯಾ, ನೀನು ತಾನೇ ಹೇಳಿದ್ಯಾ ನೀನು ಸದ್ಯದ ಮುಖಾಂತರ ಆಶೀರ್ವಾದ ಮಾಡ್ತೀನಿ ಅಂತ. ಇವಾಗ ಇವನೇ ಹೊರಟೋಗ್ಬಿಟ್ರೆ ಹೆಂಗೆ ಆಶೀರ್ವಾದ ಆಗೋದು, ನಾನು ಕೊಡೋಕ್ಕೆಲ್ಲ ಆಗಲ್ಲ, ನಿನ್ನ ಪ್ರಾಮಿಸ್ ಸುಳ್ಳಾಗ್ಬಿಡ್ತದೆ ಅಂದ್ಬಿಟ್ಟು ದೇವ್ರಿಗೇನು ಪಾಠ ಹೇಳ್ಕೊಟ್ಟ ಅಂದರೆ ಇಲ್ಲ, ದೇವ್ರು ಕೇಳೋರು ಅಂತಂದರೆ ಅದ್ರಲ್ಲಿ ದೇವ್ರು ಏನೋ ಒಂದು ಉದ್ದೇಶ ಇರಬೇಕು ಅಂತಂದ್ಬಿಟ್ಟು ಕಂಪ್ಲೀಟ್ ಸರೆಂಡರ್ ಯಾರಿಗಾಗ್ಬಿಟ್ಟ ಅಂತಂದರೆ ದೇವ್ರಿಗಾಗ್ಬಿಟ್ಟ. ಇದೇ ಥರ ನಾವು ಅಬ್ರಾಹ್ಮ ವಂಶದವರು ಅಂತಂದರೆ ನಾವೇನು ಮಾಡೋಕೋಗ್ಬಿಡ್ದು, ಇಫ್ ದೆನ್ನು ಬಟ್ಟು ವಾಟು ವೈಯು ವೆನ್ನು ವೇರು ಇವೆಲ್ಲ ದೇವ್ರ ಏನು ಮಾಡ್ಕೋಬಾರ್ದು, ಅನ್ರೀಸನಬಲ್ ಥಿಂಗ್ಸ್ ಕೇಳೋಕ್ಕೆ ಹೋಗ್ಬಾರ್ದು. ಅದರ ಅದಕ್ಕೆ ನೋಡ್ಬೇಕು ಹೆಂಗಿರ್ಬೇಕು ಅಂದರೆ ಕಂಪ್ಲೀಟ್ ಸರೆಂಡರ್ ಯಾರಿಗೆ, ದೇವರಿಗೆ. ಅಂದರೆ ಈ ಥರ ನಮ್ಮ ಹೃದಯ ಏನು ಮಾಡೋಕೆ ನಾವು ಶುದ್ಧವಾಗಿ ಇಟ್ಕೊಬೇಕು. ಅದಕ್ಕೆ ಹೇಳೋ ಜ್ಞಾನಾರ್ಥಿಗಳಲ್ಲಿ ನಿಮ್ಮ ಹೃದಯವನ್ನು ಏನು ಮಾಡಿ ಬಹು ಜಾಗರೂಕತೆಯಿಂದ ನೀವೇನು ಮಾಡಿ ನೀವು ಕಾಪಾಡಿಕೊಳ್ಳಿರಿ. ಅಂದ್ರೆ ನಮ್ಮ ಹೃದಯದಲ್ಲಿ ಶುದ್ಧವಾಗಿರೋದೇನ್ರಿ ಅತ್ಯ ಅಮೂಲ್ಯ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಕೊಟ್ಟಂತ ಒಂದು ಕಾಲಾವಕಾಶಕ್ಕೆ ತನ್ನ ದೇವ್ರಿಗೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ ಮುಖಾಂತರ ತುಂಬ ಕೃತವಂತ ಸ್ತೋತ್ರ ಧನ್ಯವಾದಗಳನ್ನ ಸ್ತೋತ್ರರಾಗಿದ್ವಿ. ದೇವರ ಈ ವಾಕ್ಯಗಳನ್ನ ಆಶೀರ್ವಿಸಲಿ, ಕೇಳಿರೋಂಥ ಎಲ್ಲ ನಿಮ್ಮ ಪ್ರಿಯ ಮಕ್ಕಳನ್ನು ಕೂಡ ದೇವರ ಆಶೀರ್ವಿಸಲಿ ಅಂತ ಧನ್ಯವಾದ ಸ್ತೋತ್ರ ಆಗ್ತೀನಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್.